कोरोना के सद्यद मटिगे बेस्ट मेडिसिन अंद्रे मनेलिरोदु अदन्ने नावु पदे पदे हेळ्तिरोदु सरकारनु अदे हेळ्तिरोदु आरोग्य इलाखेनु अदे हेळ्तिरोदु स्टे होम बी सेफ अंत इन्नु ई कोरोना विचारवागि ओंदिष्टु गोंदल इन्नु कूड मुंदुवरेदिदे सो ई बग्गे कंप्लीट माहितियन्न कोडोदक्के नम्म जोते माताडोदक्के तज्ञ वैद्यरागिरुवंत डाक्टर अरविंद अवरु फोन संपर्कदल्लि जॉयिन आगिद्दारे डाक्टर नमस्ते ओके निम्म हत्र माहितियन्न पडेकोळ्ळोक्के मुंचे इन्नु व्यूअर्स अंदर सार्वजनिक साकु डाउट्स बेहतर डॉक्टर अरविंद साकुत क्लियर डॉक्टर मोदलने प्रश्ने आतंककारी विचार अन्े नंजनगूड केस नोड़ी तुमकूर केस नोड़वल वृद्ध सवनपी आतंक जास्ती आगे अंदर स्टेज थ्री ना रीच आगदी काल इटी अंत अर्थान योचने आघातकारी विचार अंतर्रे मोद्लेल्ला हेळ्तिद्रु विदेशदिंद प्रयाणिकरु यारु बर्तारे अवर जोते कांटाक्ट अल्लि इद्दाग इदु स्प्रेड आगुत्ते अंत बट इवाग आतंक इरोदु अतर कांटाक्ट इल्दे इरोर्गू कूड स्प्रेड आगुत्तिदे सो अदोंदु विचार आद्रे ಇವಾಗ ಏನು ಮೆಡಿಸಿನ್ ಕೊಡ್ತಾ ಇದ್ದಾರೆ ಮತ್ತೆ ಐಸೋಲೇಟ್ ಮಾಡಿ ಇರ್ತಿದ್ದಾರೆ ಅವರಿಂದ ಸ್ಪ್ರೆಡ್ ಆಗ್ತಿದೆ ಅನ್ಸುತ್ತಾ ಈಗ ಹೋಮ್ ಕ್ವಾರಂಟೈನ್ ಅಂತ ಏನು ಇರ್ತಿದ್ದಾರೆ ಅವರು ಅಳಿತಾ ಇದ್ದಾರೆ ಹೊರಗಡೆ ಇಲ್ಲ ಅವರಿಂದ ಸ್ಪ್ರೆಡ್ ಆಗ್ತಿದ್ಯಾ ಹಾಗಾದ್ರೆ ಇದು ಅದು ಯಾಕೆಂದ್ರೆ ಈಗ ನಂಜನಗೂಡಿನಲ್ಲಿ ಯಾವ ಒಂದು ಕೇಸ್ ನೋಡಿದಿರಬಹುದು ಇನ್ನೊಂದು ಬಟ್ ಅವರಿಗೆ ಏನು ಆತರ ಕಾಂಟ್ಯಾಕ್ಟ್ ಇರಲಿಲ್ಲ ಅವರೇನು ಹೊರಗಡೆ ಬಂದವರಲ್ಲ ಅಥವಾ ಕೆಲವು ಹೊರಗಡೆ ಬಂದವರು ಗೊತ್ತಿಲ್ಲದ ಹಾಗೆ ಇನ್ಫೆಕ್ಷನ್ ಕ್ಯಾರಿ ಮಾಡಿ ಕಮ್ಯುನಿಟಿ ಸ್ಪ್ರೆಡ್ ಆಗಿದ್ದಾರೆ ಅಂತ ನೋಡಬೇಕಾಗುತ್ತೆ ಅದು ಅವರ ಕಾಂಟ್ಯಾಕ್ಟ್ ಎಲ್ಲ ಟ್ರ್ಯಾಕ್ ಮಾಡಿ ನೋಡಿದಾಗ ಅವರ ಮನೆ ಹತ್ತಿರದಲ್ಲಿ ಯಾರಾದರೂ ಹೊರಗಡೆ ಬಂದವರು ಅಥವಾ संपर्क मत पब्ली कॉलर्स डॉक्टर हर समस्या कोरोना विचार क्लियर ब्रेक वेलकम बैक तज्ञ वैद्यर डॉक्टर अरविंद साकस माहितियन्न डॉक्टर आगे साकस माहिती डाउट सो इवाग ऑलरेडी लॉकडाउन अदक्कू मुंचे स्प्रेड आगिरोदु संख्ये बर्तिदेयल्ल रैज आगिदे पॉजिटिव केसस् बंतु अंत ಇದಕ್ಕೆ ಮುಂಚೆ ರೈಸ್ ಆಗಿರೋದು ಇದು ಸ್ಪ್ರೆಡ್ ಆಗಿರೋದು ಅನ್ಸುತ್ತಾ ನಿಮಗೆ ಆ ಒಂದು ಹೌದು ಕೆಲವು ಟೈಮ್ ಆಲ್ರೆಡಿ ನಮಗೆ ಗೊತ್ತಿಲ್ಲದ ಹಾಗೆ ಕಮ್ಯುನಿಟಿ ನಲ್ಲಿ ಕೆಲವರು ಬಂದು ಸೇರ್ಕೊಂಡಿರಬಹುದು ಅವರಿಗೆ ಟೆಸ್ಟ್ ಅಲ್ಲಿ ಮಾಡ್ದೇನೆ ಇರಬಹುದು ಆದ್ರೆ ಅವರಿಗೆ ಸೀರಿಯಸ್ ಕಾಯಿಲೆ ಇರೋದ್ರಿಂದ ಅವರು ಕೆಲವು ಅಸಿಂಪ್ಟೊಮ್ಯಾಟಿಕ್ ಕ್ಯಾರಿಯರ್ಸ್ ಆಗಿ ಕಮ್ಯುನಿಟಿ ಸ್ಪ್ರೆಡ್ ಆಗಿರಬಹುದು ಅವರಿಗೆ ಕೆಲವು ಯಂಗ್ಸ್ಟರ್ಸ್ ಇದ್ರೆ ಅವರಿಗೆ ಸಿಂಪ್ಟಮ್ಸ್ ಬರದೇ ಇರಬಹುದು ಅವರಿಂದಾಗಿ ಕೆಲವು ಬಂದಿರೋ ಸಾಧ್ಯತೆ ಇರುತ್ತೆ ಇಲ್ಲ ಅಂತಲ್ಲ ಬಟ್ ನಾವು ಸ್ಟೇಜ್ 3 ಹೋದಾಗ ಇದ್ಮಾಡಿದಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಜನಕ್ಕೆ ಟೆಸ್ಟ್ ಮಾಡಿದಾಗ ಅವರನ್ನ ಆತರ ಪಾಸಿಟಿವ್ ಇರೋರನ್ನ ಕ್ವಾರಂಟೈನ್ ಮಾಡಿ ಮತ್ತೆ ಟ್ರೀಟ್ ಮಾಡಿ ಮತ್ತೆ ಮಾಡ್ತಾ ಹೋದಾಗ ನಂಬರ್ ಜಾಸ್ತಿ ಆದಾಗ ಇದನ್ನ ಖಂಡಿತ ತಡೆಗಟ್ಟಬಹುದು ಓಕೆ ಮಾತಾಡ್ತೀನಿ ತುಮಕೂರಿನಿಂದ ದುಶ್ಯಂತ್ ಅನ್ನೋರು ಕರೆ ಮಾಡಿದ್ದಾರೆ ಯಶವಂತ್ ಅಂತ ಯಶವಂತ್ ಅವರೇ ಹೇಳಿ ಡಾಕ್ಟರ್ ಇದ್ದಾರೆ ಏನು ನಿಮ್ಮ ಡೌಟ್ಸ್ ಇದೆ ಕೊರೋನಾ ಬಗ್ಗೆ ಅದೇ ಮೇಡಂ ಇವಾಗ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಾವು ಅವರನ್ನ ಮೇಂಟೈನ್ ಮಾಡಬೇಕು ಅಂತ ಅದನ್ನ ಕೇಳ್ತಾ ಇದ್ದೀವಿ ಮೇಡಂ ಈಗ ಎಲ್ಲ ಅಡಪ್ಟ್ ಅಂತ ಹೇಳಿ ನಾವು ತುಂಬಾ ಮನೆ ಬಿಟ್ಟು ಆಟ ಹೋಗ್ತಾ ಇಲ್ಲ ಬೇಕಾಗಿರೋ ಸಾಮಗ್ರಿಗಳು ತಗೊಳ್ಳೋಕಾದ್ರೆ ನಾವು ಆಚೆ ಹೋಗಲೇಬೇಕಲ್ವಾ ತಗೊಳಕ್ ಹೋದಾಗ ಎಷ್ಟು ಜನ ಮುಟ್ಟಿರ್ತಾರೆ ಅಲ್ಲಿ ಹೋದಾಗ ಜನಸಂದಣಿ ಮೂರಡಿ ಗ್ಯಾಪ್ ನಾಲ್ಕಡಿ ಗ್ಯಾಪ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ರೂ ನಮ್ಗೆ ಹರಡುತ್ತಲ್ಲ ಯಾವ ರೀತಿ ಕಂಟ್ರೋಲ್ ಮಾಡೋದು ಓಕೆ ಅಂದ್ರೆ ಹೊರಗಡೆ ಹೋದಾಗ ಅಗತ್ಯ ವಸ್ತು ಖರೀದಿಗೆ ಹೋದಾಗ ಹೆಂಗ್ ಮೇಂಟೈನ್ ಮಾಡೋದು ಡಾಕ್ಟರ್ ಆನ್ಸರ್ ದುಶ್ಯಂತ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದು ಮೊದಲು ಏನ್ ಮಾಡಿ ಅಂದ್ರೆ ಒಂದ್ ವಾರಕ್ಕಾದಷ್ಟು ದಿನಸಿ ಸಾಮಾನುಗಳು ಇಟ್ಕೋಬಹುದು ಈಗ ಉದಾಹರಣೆಗೆ ಒಂದು ಹಾಲ್ ಆಗ್ಲಿ ಈಗ ಟೆಟ್ರಾ ಪ್ಯಾಕ್ ನಲ್ಲಿ ಬರುತ್ತೆ 3 ತಿಂಗಳ ತನಕ ಕೆಡೋದಿಲ್ಲ ಅಥವಾ ಒಂದ್ ಹಾಲ್ ನ ಬಿಸಿ ಮಾಡಿ 3 ದಿವಸ ಇಟ್ಕೋಬಹುದು ಆತರ ವಾರಕ್ಕೊಂದು ಸಲ ದಿನಸಿ ಸಾಮಾನು ಆಗ್ಲಿ ಅಗತ್ಯ ಸಾಮಾನು ತರಕಾರಿಗಳು ತರಲಿಕ್ಕೆ ಹೋಗ್ಲಿಕ್ಕೆ ಮಾಡ್ಕೊಳ್ಳಿ ಆಮೇಲೆ ಹೊರಗಡೆ ಹೋಗಿ ಬಂದಾಗ ಒಬ್ರು ಮಾತ್ರ ಹೋಗಿ ಒಂದು ಡ್ರೆಸ್ ತಗೊಂಡು ಹಾಕೊಂಡು ಹೋಗಿ ಅದನ್ನ ಬಂದ ತಕ್ಷಣ ಬಿಚ್ಚಿ ಚಪ್ಪಲಿ ಹೊರಗಡೆ ಬಿಟ್ಬಿಟ್ಟು ಪೂರ್ತಿ ಸ್ನಾನ ಮಾಡ್ಕೊಂಡು ಇದ್ ಮಾಡಿ ಹೊರಗಡೆ ಹೋದಾಗ ಬೇರೆ ಸಾಮಾನುಗಳನ್ನ ಮುಟ್ಟೋದಕ್ಕೂ ಮುಂಚೆ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಆಗ್ಲಿ ಒಂದು ಸ್ಪಿರಿಟ್ ಹ್ಯಾಂಡ್ ರಬ್ ಆಗ್ಲಿ ಅಥವಾ ಇದನ್ನ ತಗೊಂಡೋಗಿದ್ದು ಅದನ್ನ ದುಡ್ಡು ಆದಷ್ಟು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಿ ಉದಾಹರಣೆಗೆ ಒಂದು ಸ್ಕ್ಯಾನ್ ಮಾಡಿ ಪೇ ಮಾಡ್ತಾರೆ ಗೂಗಲ್ ಪೇ ಇರ್ಬೋದು ಅಥವಾ ಯಾವ್ದಾರು ಈ ತರ ಇರ್ಬೋದು ನೀವು ಹಣಕಾಸು ಮುಟ್ಟಿ ಕೊಡದೆ ಇರುವಂತಹ ಹಣಕಾಸಿನ ವ್ಯವಹಾರ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಮನೆಗೆ ಬಂದ್ಮೇಲೆ ಹಾಲಿನ ಕವರ್ ಪ್ಯಾಕೆಟ್ ಆಗ್ಲಿ ಅದನ್ನ ಸ್ವಲ್ಪ ಸೋಪು ಡಿಸ್ಇನ್ಫೆಕ್ಟೆಂಟ್ ಹಾಕಿ ತೊಳೆದ್ಬಿಟ್ಟು ಉಪಯೋಗಿಸೋದು ಒಳ್ಳೇದು ಅಥವಾ ಒಂದು 6 to 8 hours ಆದ್ರೆ ದಿನಸಿ ಸಾಮಾನುಗಳನ್ನ 12 to 18 hours ಅಥವಾ ಇವತ್ತು ತಂದ್ಬಿಟ್ಟು ಇಟ್ಟು ನಾಳೆ ಉಪಯೋಗಿಸಿ ಆ ಪ್ಯಾಕೆಟ್ ಮುಟ್ಟೋದ್ರಿಂದ ಇದನ್ನ ಹೊರಗಡೆಯಿಂದ ಮನೆಯಲ್ಲಿ ಸ್ಪ್ರೆಡ್ ಆಗೋದನ್ನ ತಡೆಯಬಹುದು ಸ್ವಲ್ಪ ಮಟ್ಟಿಗೆ ತಡೆಯಬಹುದು
ಓಕೆ, ಥ್ಯಾಂಕ್ ಯು ಯಶವಂತ್ ಅವರು ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಮತ್ತೊಂದು ವಿಚಾರ, ಈಗ ಮಾಸ್ಕ್ ಹೆಂಗ್ ಯೂಸ್ ಮಾಡಬೇಕು ಅಂತ ಎಷ್ಟೋ ಜನ ಗೊತ್ತಿಲ್ಲ. ಒಂದ್ಸರಿ ತಗೊಂಡ್ರೆ ಅದನ್ನ ಒಂದು ವಾರಗಟ್ಟಲೆ ಯೂಸ್ ಮಾಡ್ತಾರೆ, ಅದರಲ್ಲೂ ತುಂಬಾ ವೆರೈಟಿ ಇರುತ್ತೆ. ಮತ್ತೆ ಸ್ಯಾನಿಟೈಸರ್ ವಿಚಾರವಾಗಿ ಎಷ್ಟೊತ್ತಿಗೆ ಅದನ್ನ ಕೈಗೆ ಅಪ್ಲೈ ಮಾಡ್ಕೊಳ್ತಿರ್ಬೇಕು ಅಂದ್ರೆ ಒಂದು ಗಂಟೆಗೆ ಇಂತಿ ಸತಿ ಅಂತ ಇರುತ್ತಾ? ಒಂದ್ ದಿನ ಒಂದು ಲೈಕ್ ಮನೇಲಿ ನೀವು ಗಂಡ ಹೆಂಡತಿ ಮಕ್ಳು ಇಬ್ಬರೇ ಇದ್ರೆ ನಿಮಗೆ ಮನೇಲಿ ಸ್ಯಾನಿಟೈಸರ್ ಯೂಸ್ ಮಾಡೋದು ಕೇವಲ ಒಂದು ಬಾತ್ರೂಮ್ ಹೋಗುವಾಗಲಿ ಅಥವಾ ನೀವೇನೋ ಡೋರ್ ನಾಬ್ ಯಾರೋ ಬಂದಾಗ ಒಂದ್ಸಲ ಮನೆ ಬಾಗಿಲು ಕೈ ನಾಬ್ ನ ತೆಗೆದ್ಬಿಟ್ಟು ಕ್ಲೋಸ್ ಮಾಡಿದಾಗ ಒಂದ್ಸಲ ಯೂಸ್ ಮಾಡಿದ್ರೆ ಸಾಕಾಗ್ತದೆ, ಮನೇಲಿ ನೀವು ಅಷ್ಟೇ ಇದೆ. ಆದ್ರೆ ನೀವು ಹೊರಗಡೆ ಹೋಗಿ ಬಂದಾಗ ಒಂದು ಉದಾಹರಣೆ ಒಂದು ಕಾರ್ ಹ್ಯಾಂಡಲ್ ಓಪನ್ ಮಾಡ್ಲಿಕ್ಕೆ ತೆಗೆದಾಗ ಬಾಕಿ ಕಾರ್ ನ ಡೋರ್ ಕ್ಲೋಸ್ ಮಾಡಿದ್ನ ಹೊರಗಡೆ ಇಳಿದ ಮೇಲೆ ಒಂದ್ಸಲ ಮಾಡೋದು ಒಳ್ಳೇದು, ಅಥವಾ ಏನಾದ್ರೂ ಕೀ ಮುಟ್ಟಿ ಅದನ್ನ ಅಲ್ಲಿಡುವಾಗ ಮಾಡೋದು ಒಳ್ಳೇದು. ಮನೆಗೆ ಯಾರೋ ಬಂದು ಹೋದಾಗ ಹ್ಯಾಂಡ್ ಶೇಕ್ ಕೊಡೋಕ್ಕಿಂತ ಕೈ ಮುಗಿದು ನಮಸ್ತೆ ಅಂತ ಹೇಳೋದು ಒಳ್ಳೇದು. ಹಾಗಾಗಿ ಇದ್ರ ನೀವು ಯಾವುದೇ ಬೇರೆ ತರ ಸರ್ಫೇಸ್ ಕಾಂಟ್ಯಾಕ್ಟ್ ಬಂದಾಗ ಮಾತ್ರ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಎರಡನೇದು ಸರ್ಜಿಕಲ್ ಮಾಸ್ಕ್ ಬಗ್ಗೆ ಬಂದಾಗ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಈ ಕೆಲವು ಸರ್ಜಿಕಲ್ ಮಾಸ್ಕ್ ನ ನೀವು 6 to 8 hours ಉಪಯೋಗಿಸ್ಕೋಬಹುದು. ಇದಕ್ಕೆ ಇದನ್ನ ಕೇವಲ ಒಂದು ಪ್ರೈಮರಿ ಪ್ರಿವೆನ್ಷನ್ ಗೆ ಸಾಕಾಗ್ತದೆ, ಇನ್ನೊಬ್ರಿಗೆ ಏನಾದ್ರು ಕೆಮ್ಮಿದ್ದು ಮಾಮೂಲಿ ತರ ವೈರಸ್ ಬರಬೇಕು ಸಾಕಾಗ್ತದೆ. ಆದ್ರೆ ನೀವು ಒಂದು ಆರೋಗ್ಯ ಸಂಸ್ಥೆ ಕೆಲಸ ಆಸ್ಪತ್ರೆ ಕೆಲಸ ಮಾಡ್ತಿರೋ ದಾದಿ ಆಗಿರ್ಬೋದು, ಅಥವಾ ಒಂದು ಪಾಸಿಟಿವ್ ಸಸ್ಪೆಕ್ಟ್ ಬಂದಿದ್ದಾಗ ಒಂದು ಥ್ರೋಟ್ ಸಾಪ್ ಕಳಿಸ್ತಾ ಇರೋ ಹೆಲ್ತ್ ಕೇರ್ ವರ್ಕರ್ ಇರ್ಬೋದು, ಅವ್ರೇನಾದ್ರು ಇದ್ರೆ ಅವರಿಗೆ N95 ಮಾಸ್ಕ್ ಅಂತ ಒಂದು ಸ್ಪೆಷಲ್ ಮಾಸ್ಕ್ ಬರ್ತದೆ, ಅವ್ರು ಅದನ್ನ ಉಪಯೋಗಿಸ್ಬೋದು. ಕೇವಲ ಜನಸಾಮಾನ್ಯರು N95 ಮಾಸ್ಕ್ ಕೊಂಡು ನಾನು ಟ್ರಾಫಿಕ್ ಅಲ್ಲಿ ಓಡಾಡುವಾಗ ಹಾಕೊಳ್ತೀನಿ ಅಂದ್ರೆ ಒಂದು ಅದು ಉದ್ದೇಶ ಪೂರ್ತಿ ಈಡೇರೋದಿಲ್ಲ, ಅದಕ್ಕೆ ಅನಾವಶ್ಯಕ ಖರ್ಚು ಇರೋದು. ಆದ್ರೆ ಒಂದು N95 ಮಾಸ್ಕ್ 4 to 6 hours ಅಥವಾ 6 to 8 hours ಅಷ್ಟೇ ಬರುತ್ತೆ, ಅದಕ್ಕಿಂತ ಜಾಸ್ತಿ ಉಪಯೋಗಿಸ್ಬೇಕು ಅಂದ್ರೆ ನೀವು ಅದನ್ನ ತೆಗೆದು ಅದು ಮೈಕ್ರೋವೇವ್ ನಲ್ಲಿ ಏನಾಗ್ತದೆ ಇದನ್ನ ರೇಡಿಯೋ ತರ ಅದನ್ನ ಸ್ಟರ್ಲೈಸ್ ಮಾಡಿ 3 days ಆದ್ಮೇಲೆ 4th day ಯೂಸ್ ಮಾಡ್ಬೋದು. ಅದ್ ಮಾಡೋದ್ರಿಂದ ಹೊರಗಡೆ ಕೆಲವು ಕೆಮಿಕಲ್ ಫೈಬರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬದಲಾಗುತ್ತೆ, ಅದು ನೆಕ್ಸ್ಟ್ ಟೈಮ್ ನೀವು ವೈರಸ್ ನ ಕಂಪ್ಲೀಟ್ ಆಗಿ ತಡೆಗಟ್ಟಲು ನಿರೋಧಕ ಶಕ್ತಿನ ಕೊಡದೇ ಇರ್ಬೋದು. ಹಾಗಾಗಿ ಕೇವಲ ಸರ್ಜಿಕಲ್ ಮಾಸ್ಕ್ ನಾವೇನು ರೊಟೀನ್ ಉಪಯೋಗಿಸ್ತೀವೋ ಅದು 4 to 6 hours ಅಥವಾ 6 to 8 hours ಮಾತ್ರ ಸಾಕಾಗುತ್ತೆ. ಅದನ್ನು N95 ಮಾಸ್ಕ್ 6 to 8 hours ಮಾತ್ರ ಉಪಯೋಗಿಸಿ ಸಾಕಾಗುತ್ತೆ. N95 ಮಾಸ್ಕ್ ಯಾರಾದ್ರು ಮನೇಲಿ ಪಾಸಿಟಿವ್ ಕೇಸ್ ನ ಹ್ಯಾಂಡಲ್ ಮಾಡೋದಿದ್ರೆ ಅಥವಾ ಪಾಸಿಟಿವ್ ಕೇಸ್ ನ ಥ್ರೋಟ್ ಸಾಪ್ ಕಲಿಸೋದಿದ್ರೆ ಅಥವಾ ಯಾರಾದ್ರು ಆರೋಗ್ಯ ನರ್ಸ್ ಆಗ್ಲಿ ಡಾಕ್ಟರ್ ಆಗ್ಲಿ ಯಾರಾದ್ರು ಟ್ರೀಟ್ ಮಾಡ್ತಾರೆ ಇವ್ರಿದ್ರೆ ಅವ್ರು ಉಪಯೋಗಿಸಿದ್ರೆ ಸಾಕಾಗ್ತದೆ. N95 ಮಾಸ್ಕ್ ನಮ್ಮ ರೊಟೀನ್ ಸೊಸೈಟಿನಲ್ಲಿ ಹೊರಗಡೆ ಓಡಾಡುವಾಗ ಕೇವಲ ಒಂದು ಪ್ಲಾಸ್ಟಿಕ್ ಮಾಸ್ಕ್ ಹಾಕೊಂಡು ಅಥವಾ ನಮ್ಮ ರೊಟೀನ್ ಓಟಿ ಮಾಸ್ಕ್ ಹಾಕೊಂಡು ಸುಮಾರು 5 to 10 rupees 5-10 rupees ಸಿಗ್ತದೆ ಆ ಮಾಸ್ಕ್, ಅದನ್ನು ಉಪಯೋಗಿಸಿದ್ರೆ. ಮತ್ತೆ ಬಟ್ಟೆ ಮಾಸ್ಕ್ ಗಳನ್ನ ಕೆಲವರು ಯೂಸ್ ಮಾಡ್ತಿದ್ದಾರೆ ಡಾಕ್ಟರ್, ಅದನ್ನ ವಾಶ್ ಮಾಡಿ ಹಾಕೋಬಹುದು? ಅದಾತ್ರ ಮಾಡೋದ್ರಿಂದ ಇದಾಗುತ್ತೆ. ವಾಶ್ ಮಾಡೋದಕ್ಕೂ ಕೆಲವು ಕ್ರೈಟೀರಿಯಾ ಇದೆ, ಆ ಟೆಂಪರೇಚರ್ ವಾಶ್ ಮಾಡಿ ಆಮೇಲೆ ಆತರ ವಾಶ್ ಮಾಡಿದಾಗ ಈ ಕೆಲವು ಪಾಲಿಥಿನ್ ಫೈಬರ್ಸ್ ಏನ್ ಕೆಲವು ಫೈಬರ್ಸ್ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗೋ ಲಕ್ಷಣ ಆಗೋದ್ರಿಂದ ಸ್ವಲ್ಪ ಅದು ತುಂಬಾ ಫ್ರೀಕ್ವೆಂಟ್ ಆಗಿ ಇದ್ ಮಾಡ್ಲಿ ಹಾಕೊಳ್ಳೋದನ್ನ ಇರ್ಬಹುದು. ಹಾಗಾಗಿ ಆತರ ಜನ ಅನಾವಶ್ಯಕವಾಗಿ ಗಾಬರಿ ಆಗೋದು ಬೇಡ. ಬರೀ ರೊಟೀನ್ ಆಗಿ ಹೋಗಿ ಬರೋದ್ರಿಂದ ಮಾಮೂಲಿ ಸರ್ಜಿಕಲ್ ಮಾಸ್ಕ್ ಹಾಕೊಂಡು 4 to 6 hours ಉಪಯೋಗಿಸಿ ನಮ್ಮಲ್ಲಿ ತೆಗೆದ್ರೆ ಸಾಕಾಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಆಡಿದ್ದಾರೆ, ಮಾತಾಡ್ಸ್ಕೊಂಡು ಡಾಕ್ಟರ್ ಪ್ರದೀಪ್ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಪ್ರದೀಪ್ ಅವರೇ, ನಿಮ್ ಡೌಟ್ ಏನಿದೆ ಕೇಳಿ. ಡಾಕ್ಟರ್ ಇದಾರೆ ಲೈನ್ ಅಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ಹೋಮ್ ಕ್ವಾರಂಟೈನ್ಸ್ ಅಲ್ಲಿ ಎಷ್ಟೋ ಜನ ಇರ್ತಾರೆ, ಆದ್ರೆ ಅವ್ರು ಇಲ್ದಲ್ಲೇ ಎಲ್ಲೆಲ್ಲ ತಿರುಗಾಡ್ತಾ ಇದಾರೆ, ಅದರಿಂದ ಈ ಸೋಂಕು ಹರಡೈತೆ ಅಂತ ಕೇಳ್ಬಿಟ್ಟಿದೀವಿ. ಈಗ ಅವ್ರಿಗೆಲ್ಲ ನಾವು ಒಂದು ದೊಡ್ಡ ಹೋಟ್ಲುಗಳಲ್ಲಿ ಇಲ್ಲಾಂದ್ರೆ ಕಂಠೀರವ ಸ್ಟೇಡಿಯಂ ಇಲ್ಲ ಅಂತ ಹೇಳಿದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಗೌರ್ಮೆಂಟ್ ಹ್ಯಾಂಡ್ ಓವರ್ ಇಡ್ಕೋಬಹುದ ಸರ್? ಈಗ ಸರ್ಕಾರದವರು ಕೆಲವರು ಬಹಳ ದಿನ ಕಲೆಕ್ಟರ್ ಮಾಡ್ತಾ ಇದಾರೆ, ಹೊರಗಡೆ ದೇಶದಿಂದ ಬಂದಿರೋ ಕೆಲವರಿಗೆಲ್ಲ ಏರ್ಪೋರ್ಟ್ ಹತ್ತಿರ ಕೆಲವು ಹೋಟ್ಲುಗಳೆಲ್ಲ 15 days ತನಕ ಅಲ್ಲೇ ಇರಿಸ್ಬಿಟ್ಟು ಅವರು ಕಂಪ್ಲೀಟ್ ಕ್ವಾರಂಟೈನ್ ಮಾಡಿ ಇದ್ ಮಾಡ್ತಾ ಇದಾರೆ. ಆಮೇಲೆ ಈಗೆಲ್ಲ ಏರ್ಪೋರ್ಟ್ ಗಳು ಕೆಲವು ಕ್ಲೋಸ್ ಆಗಿರೋದು, ಕೆಲವು ಭಾರತೀಯರು ಹೊರ ದೇಶಗಳು ಸಿಕ್ಕಿದ್ದಾರೆ ಏರ್ಪೋರ್ಟ್ ಗಳು ದುಬೈ ಕೆಲವರೆಲ್ಲ ಅವ್ರಲ್ಲ ಬಂದಾಗ ಡೆಲ್ಲಿ ಹತ್ತಿರದಲ್ಲಿ ಒಂದ್ ಏರ್ಪೋರ್ಟ್ ಓಪನ್ ಮಾಡ್ತು, ಕಂಪ್ಲೀಟ್ ಆರ್ಮಿ ಬೇಸ್ಡ್ ಒಂದು ಹತ್ತಿರದಲ್ಲಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನೋಡಿದ್ರು, ಸುಮಾರು ಒಂದ್ 1000 ಅಪಾರ್ಟ್ಮೆಂಟ್ ಇರುವಂತ ಸರ್ವಿಸ್ ಅಪಾರ್ಟ್ಮೆಂಟ್ ಅವ್ರದಲ್ಲಿ ಕ್ವಾರಂಟೈನ್ ಮಾಡುವಂತ ಯೋಚನೆ ಸರ್ ಸರ್ಕಾರದಲ್ಲಿದೆ. ಸರ್ಕಾರದವರು ತಕ್ಕ ಮಟ್ಟಿಗೆ ಅದೆಲ್ಲ ಮಾಡಿದ್ದಾರೆ, ಆದ್ರೂ ಮೊದಲು ಬಂದಿರೋರು ಕೆಲವು ಆಲ್ರೆಡಿ ಕಮ್ಯುನಿಟಿ ಸ್ಪ್ರೆಡ್ ಆಗಿದ್ರೆ ಅಥವಾ ಇದ್ ಮಾಡ್ಲಿಕ್ಕೆಲ್ಲ ಆಮೇಲೆ ಒಂದೊಂದು ದಿವಸ ಸುಮಾರು 5,000 ಜನ 10,000 ಜನ ಈಗೆಲ್ಲ ಬಂದಿದ್ದಾರೆ ಮೊದಲೆಲ್ಲ. ಹಾಗಾಗಿ ಎಲ್ಲಾ ದೇಶದಿಂದ ಬಂದವ್ರಿಗೆ ಎಲ್ಲರೂ ಅದೇ ತರ ಮೊದಲೆಲ್ಲ ಆಗ್ತಾ ಇರ್ಲಿಲ್ಲ, ಬಟ್ ಐ ತಿಂಕ್ ಆಫ್ ಲೈಕ್ ಬಹಳಷ್ಟು ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಬಂದಿರೋದಿಲ್ಲ, ಆತರ ಮಾಡಿದ್ದಾರೆ. ಆಕಾಶ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಏರ್ಪೋರ್ಟ್ ಹತ್ರ ಅಥವಾ ಇಲ್ಲಿ ಗ್ಲೋಬಲ್ ಹಾಸ್ಪಿಟಲ್ ಇರ್ಬೋದು, ಆತರ ಕೆಲವು ಎಲ್ಲಾ ಕಡೆ ಒಂದು ದೊಡ್ಡ ದೊಡ್ಡ 200-500 ಬಜೆಟ್ ಇರೋ ಹಾಸ್ಪಿಟಲ್ ಫೆಸಿಲಿಟಿಗಳನ್ನ ಗುರುತಿಸ್ಬಿಟ್ಟು ಅಲ್ಲಿ ಕ್ವಾರಂಟೈನ್ ಮಾಡಿ ಸಿಂಪ್ಟಮ್ಸ್ ಇರೋರಿಗೆ ತಕ್ಷಣ ಟೆಸ್ಟ್ ಮಾಡಿಸಿ, ಸಿಂಪ್ಟಮ್ ಇಲ್ಲದವರಿಗೆ 14 days ಕ್ವಾರಂಟೈನ್ ಮಾಡಿ ಅದನ್ನು ಸಹ ಸರ್ಕಾರದವರು ಮಾಡ್ತಾ ಇದ್ದಾರೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಆಡಿದ್ದಾರೆ ಗೋಕಾಕ್ ನಿಂದ. ಡಾಕ್ಟರ್ ಗಣೇಶ್ ಅಂತ ಕಾಲ್ ಮಾಡಿದ್ದಾರೆ. ಡಾಕ್ಟರ್ ಗಣೇಶ್ ಹೇಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಡಾಕ್ಟರ್ ಗಣೇಶ್ ಅಂತ ಹೇಳಿ ಮಾತಾಡ್ತಾ ಇರೋದು ಗೋಕಾಕ್ ಇಂದ. ಎಂತ ಅಡ್ವೈಸ್ ಅಂತ ಅಂದ್ರೆ, ಆಕ್ಚುಲಿ ಬಹಳಷ್ಟು ಜನ ಪೇಷಂಟ್ಸ್ ಒಟ್ಟಿಗೆ ಬರ್ತಾರೆ,
ಒಬ್ಬ ಪೇಷಂಟ್ ಅಡ್ಮಿಟ್ ಆದ್ರೆ ಪೇಷಂಟ್ ಒಟ್ಟಿಗೆ ಐದಾರು ಜನ ಬರ್ತಾರೆ ಹಾಸ್ಪಿಟಲ್ ಅಲ್ಲಿ. ನಾನು ನೋಡಿದೀನಿ ಗೋಕಾಕಲ್ಲಿ ವಾತಾವರಣ ಹೀಗಿರೋದು. ಒಬ್ಬ ಪೇಷಂಟ್ ಅಡ್ಮಿಟ್ ಆದ್ರೆ ಪೇಷಂಟ್ ಒಟ್ಟಿಗೆ ಮೂರ್ ಜನ ಬರ್ತಾರೆ ಮೊದಲು, ಆಮೇಲೆ ಊಟ ತಗೊಂಡು ಐದ್ ಜನ ಬರ್ತಾರೆ. ಮನೆಯಲ್ಲೇ ಊಟ ಮಾಡುವಾಗ ಎಲ್ಲರೂ ಸೇರಿ ಊಟ ಮಾಡ್ತಾರೆ. ನಾನು ಪೇಷಂಟ್ಸ್ ನ ಕಳ್ಕೊಂಡು ಎಷ್ಟು ಸರಿ ಬೈದ್ರು ಸಹ ಅವರು ಕೇಳ್ತಾನೆ ಇಲ್ಲ. ಆದ್ರೆ ಇದೇ ತರ ಅವೇರ್ನೆಸ್ ಎಲ್ಲ ಕಡೆ ಬಂದ್ರೆ ಒಳ್ಳೇದಾಗ್ತದೆ. ಅಂದ್ರೆ ಅಟ್ಲೀಸ್ಟ್ ಒಬ್ಬ ಪೇಷಂಟ್ ಒಟ್ಟಿಗೆ ಒಬ್ಬರೇ ಇರಬೇಕು, ಒಬ್ಬರು ಊಟ ತಂದ್ಕೊಟ್ಟು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಜನಸಂದಣಿ ಕಡಿಮೆ ಇದ್ರೆ ಪೇಷಂಟ್ಗೂ ಒಳ್ಳೇದು, ಬೇರೆಯವರು ಬರ್ತಕ್ಕಂತ ರೋಗಿಗಳಿಗೆ ಸಹ ಒಳ್ಳೇದು. ಎಸ್, ಒಂದು ಒಳ್ಳೆ ಅಡ್ವೈಸ್. ಯಾಕಂದ್ರೆ ಈಗ ಒಂದು ಆತಂಕ ಆಗಿ ಆಗುತ್ತೆ ಕೊರೋನಾ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ, ಮತ್ತೆ ಎಲ್ಲರೂ ಕೂಡ ಬರುವಂತ ನೆಸೆಸರಿ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಂದ. ಒಬ್ರು ಬಂದ್ರೆ ಸಾಕಾಗತ್ತೆ, ಅಂದ್ರೆ ಪೇಷಂಟ್ ಗೆ ಹೆಲ್ಪ್ ಮಾಡೋದಕ್ಕೆ, ಅವ್ರಿಗೆ ಊಟ ತಂದು ಕೊಡೋದಕ್ಕೆ, ಏನೋ ಮೆಡಿಸಿನ್ ತಂದು ಕೊಡೋದಕ್ಕೆ ಅಲ್ವಾ. ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕದಲ್ಲಿ ಸಹ ಈ ತರ ಇದ್ರೆ ಆದ್ರೆ ತುಂಬಾ ಒಳ್ಳೇದಾಗ್ತದೆ ಪೇಷಂಟ್ಸ್ ಗೆ. ಕರೆಕ್ಟ್. ಓಕೆ ಡಾಕ್ಟರ್, ಒಳ್ಳೆ ಸಲಹೆ ಕೊಟ್ಟು, ಥ್ಯಾಂಕ್ ಯು ಸೋ ಮಚ್. ಜನರಿಗೆ ಅರ್ಥ ಆಗುತ್ತೆ. ಓಕೆ, ಪವಿತ್ರ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ. ಪವಿತ್ರ ಅವರೇ, ಕೇಳಿ, ಏನ್ ಡೌಟ್ಸ್ ಇದೆ ಕೊರೋನಾ ಬಗ್ಗೆ ನಿಮ್ಗೆ? ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ ಮ್ಯಾಮ್. ನಾವು ಸಮೇರದಲ್ಲಿ ಇರೋದು, ಇಲ್ಲಿ ಸ್ವಲ್ಪ ಕ್ಲೀನ್ನೆಸ್ ಇದು ಇರೋದಿಲ್ಲ. ನಾವು ಯಾವ ತರ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಡಾಕ್ಟರ್ ಕೇಳಿಸ್ತಲ್ವಾ ಅವ್ರ ಕ್ವೆಶ್ಚನ್? ಹೇಳೋದ್ರಲ್ಲಿ ಅಷ್ಟೊಂದು ಕ್ಲೀನ್ಲಿನೆಸ್ ಇಲ್ಲ ಅಂದ್ರೆ, ಒಂದು ನಿಮ್ಮ ಮನೆಯ ಸುತ್ತಮುತ್ತ ನೀರೆಲ್ಲ ಮುಂದಾಗಿ ನೋಡ್ಕೊಳ್ಳಿ, ರೈಲ್ ಮನೆ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಿಮ್ಗೇನು ಸಹಾಯ ಬೇಕು ಹತ್ತಿರ ಕಾರ್ಪೊರೇಟರ್ ನ ಕಾಂಟ್ಯಾಕ್ಟ್ ಮಾಡಿ. ಅದೇ ಆಗಿಲ್ಲ ಅಂದ್ರೆ ಬಹಳ ನಾನ್ ಗವರ್ಮೆಂಟ್ ಅಲ್ಲಿ ಆರ್ಗನೈಸೇಷನ್ ಎನ್ ಜಿ ಒಗಳು ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಆಗಿ ನಿಂತಿದ್ದಾರೆ. ಹಾಗೂ ಅದೇ ಆಗಿಲ್ಲ ಅಂದ್ರೆ ಖಂಡಿತ ಮಾಧ್ಯಮದ ಮಿತ್ರರು ನಿಮ್ಗೆ ಸಹಾಯ ಮಾಡಿ ಕೊಡ್ತಾರೆ ಈ ನಿಟ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪವಿತ್ರ ಅವರೇ ಕಾಲ್ ಮಾಡಿದಕ್ಕೆ. ಡಾಕ್ಟರ್, ಈಗ ಇಮ್ಯುನಿಟಿ ಪವರ್ ಜಾಸ್ತಿ ಇರಬೇಕಾಗತ್ತೆ, ರೆಸಿಸ್ಟೆನ್ಸ್ ಪವರ್ ಯಾರಿಗೆ ಕಡಿಮೆ ಇರುತ್ತೆ ಅವ್ರಿಗೆ ಬೇಗ ಅಟ್ಯಾಕ್ ಆಗುತ್ತೆ ಅಂತ. ಈಗ ವಾಟ್ಸ್ಆಪ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇಂತಿಂಥ ತಿಂದ್ರೆ ಸೊ ಕೊರೋನಾ ಅವಾಯ್ಡ್ ಮಾಡಬಹುದು ಅಂತ ಏನ್ ಫಾರ್ವರ್ಡ್ ಆಗ್ತಿದೆ, ಅದು ನಿಜನಾ? ಏನ್ ತಿನ್ಬೇಕು ಆಕ್ಚುಯಲ್ ಆಗಿ ಮನೆ? ನೀವು ಹೆಲ್ತಿ ಫುಡ್ ತಿನ್ನಿ, ಆದಷ್ಟು ಸಸ್ಯಾಹಾರಿಕ ಆಹಾರ ಪದಾರ್ಥಗಳು ಒಳ್ಳೇದು. ವಿಟಮಿನ್ ಡಿ ತಗೋದ್ರಿಂದ ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕ ಶಕ್ತಿ ಉಲ್ಬಣಗೊಳ್ಳುತ್ತೆ, ಈ ತರ ರೋಗ ತಡಿಬಹುದು ಅಂತ ಹೇಳ್ತಾರೆ. ವಿಟಮಿನ್ ಡಿ ಅನ್ನೋದು ಕೆಲವು ಸಣ್ಣ ಎಕ್ಸ್ಪೋಜರ್, ಒಂದು ಅರ್ಧ ಗಂಟೆ ಬರೀ ನಮ್ಮ ಕೈಗಳು ಎರಡು ಸಣ್ಣ ಎಕ್ಸ್ಪೋಸ್ ಮಾಡಿ ಸಾಕಾಗುತ್ತೆ. ಅಷ್ಟು ನಮಗೆ ಬೇಕಾಗಿ ದಿನಕ್ಕೆ ಬೇಕಾಗಿರೋ ವಿಟಮಿನ್ ಡಿ ಸಿಗುತ್ತೆ. ಹಾಗೂ ಆರೋಗ್ಯವಂತ ಆಹಾರ ಪದಾರ್ಥ ತಗೊಂಡು ಸ್ವಲ್ಪ ಮದ್ಯ ವ್ಯಸನ ಇರೋದ್ರಿಂದ ದೂರ ಇರೋದು ಒಳ್ಳೇದು. ಹಾಗೂ ಧೂಮಪಾನಿಗಳಲ್ಲಿ ಅಂದ್ರೆ ಸಿಗರೇಟ್ ಸೇದವರಲ್ಲಿ ಲಂಗ್ ಡಿಸೀಸಸ್, ಬ್ರಾಂಕೈಟಿಸ್ ಆಗ್ಲಿ, ನ್ಯೂಮೋನಿಯಾ ಆಗ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆತರ ಚಟಗಳಿಂದ ದೂರ ಇರೋದು ಒಳ್ಳೇದು. ಆಲ್ರೈಟ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ರಮಾ ಅಂತ ಕರೆ ಮಾಡಿದ್ದಾರೆ. ರಮಾ ಅವರೇ, ನಿಮ್ ಡೌಟ್ ಏನಿದೆ ಕೇಳಿ ಡಾಕ್ಟರ್ ಇದ್ದಾರೆ ಲೈನ್ ಅಲ್ಲಿ. ಇದು ಕೊರೋನಾ ಈ ಗ್ಯಾಸ್ಟ್ರೋಎಂಟಿಟಿಸ್ ಗುನು ಕೊರೋನಾ ಕೂಡ ಇದೆಯಾ ಡಾಕ್ಟರ್, ಸೆಲೆಕ್ಷನ್ ಇದೆಯಾ? ಕೆಲ ಟೈಮ್ ಕೊರೋನಾ ಅನ್ನೋದು, ಕೊರೋನಾ ವೈರಲ್ ಇನ್ಫೆಕ್ಷನ್ ಅನ್ನೋದು ಶೀತ, ಕೆಮ್ಮು, ನೆಗಡಿ, ಬಾಯ ಜ್ವರ ಇದೆಲ್ಲ ಇಲ್ದೇನೆ ಕೆಲವು ವಾಂತಿ ಭೇದಿಯಿಂದನೂ ಬಂದಿರೋ ಪೇಷಂಟ್ ಗಳಲ್ಲಿ ಕೆಲವರಿಗೆ ತಡವಾಗಿ ಕೊರೋನಾ ಇರೋದು, ಕೊರೋನಾ ವೈರಸ್ ಇರೋದು ಪತ್ತೆ ಆಗಿದೆ. ಚೈನಾದಲ್ಲಿ ಅಷ್ಟೇ ಅಲ್ಲ, ಹುಷ ಮೊನ್ನೆ ನನ್ನ ಸ್ನೇಹಿತರು ಅಮೆರಿಕದಲ್ಲಿ ಹಾಗೂ ಲಂಡನ್ ಅಲ್ಲಿ ಇರೋರು ಮಾತಾಡ್ತಾ ಇದ್ದೆ, ಅವರು ಅದೇ ಹೇಳ್ತಾ ಇದ್ರು. ಈ ತರ ಎಲ್ಲಾ ಪೇಷಂಟ್ಸ್ ಕೆಲವು ಜ್ವರ ಶೀತ ಕೆಮ್ಮೆ ಇಟ್ಕೊಂಡ್ ಬರ್ತಾರೆ ಅಂತೇನಿಲ್ಲ, ಕೆಲವು ವಾಂತಿ ಭೇದಿಯಿಂದ ಇಟ್ಕೊಂಡ್ ಬಂದವ್ರಿಗೆ ನಾವು ಬರೀ ಟ್ರೀಟ್ಮೆಂಟ್ ಕಳಿಸಿದ್ವಿ, ಆಮೇಲೆ ಗೊತ್ತಾಯ್ತು ಅವ್ರಿಗೂ ಕೊರೋನಾ ಇದೆ ಅಂತ. ಅವ್ರಿಗೆ ಏನೋ ಬೇರೆ ಕಾರಣಕ್ಕೆ ಟೆಸ್ಟ್ ಮಾಡಿಸೋದು ಯಾಕೋ ಇಂಪ್ರೂವ್ ಆಗ್ತಿಲ್ಲ ಅಂದ್ರೆ ಕೊರೋನಾ ಇರೋದು ಗೊತ್ತಾಯ್ತು, ಅವ್ರಿಗೆ ಮತ್ತೆ ಸೀರಿಯಸ್ ಆಗಿ ಅಡ್ಮಿಟ್ ಮಾಡಿದಾಗ ಅಂತ. ಹಾಗಾಗಿ ಇನಿಷಿಯಲ್ ಡೇಸ್ ಅಲ್ಲಿ ಅದು ಕಾಣಿಸ್ಕೊಳ್ತಾ ಇದ್ರು, ದೇ ಮೇ ಹ್ಯಾವ್ ಸಮ್ ಜಿ ಐ ಸಿಂಪ್ಟಮ್ಸ್ ಅಂತ ಹೇಳ್ತಿದ್ವಿ, ಅಂದ್ರೆ ಜೀರ್ಣಾಂಗಕ್ಕೆ ಸಂಬಂಧಿತ ಕೆಲವು ಸಮಸ್ಯೆಗಳನ್ನ ಹಾಸ್ಪಿಟಲ್ ಬರ್ಬೋದು. ಅದು ಸ್ವಲ್ಪ ಕಾಯಿಲೆ ಉಂಟಾಗುತ್ತೆ, ನಮ್ಮ ಕಮ್ಯುನಿಟಿ ತುಂಬಾ ಸ್ಪ್ರೆಡ್ ಆದಾಗ ಆ ತರ ಒಂದು ಪ್ರೆಸೆಂಟೇಷನ್ ಇರ್ಬೋದು ಆಸ್ಪತ್ರೆಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದು ಲಕ್ಷಣ ಕಾಣಿಸ್ಕೊಳ್ಕು. ಚಂದ್ರಶೇಖರ್ ಅಂತ ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ, ಡಾಕ್ಟರ್ ಮಾತಾಡ್ಸೋಣ. ಚಂದ್ರಶೇಖರ್ ಅವರೇ, ನಿಮ್ ಡೌಟ್ ಏನಿದೆ ಕೇಳಿ. ಹಲೋ, ಹೇಳಿ ಚಂದ್ರಶೇಖರ್ ಅವ್ರು, ಹೇಳಿ ಕೇಳಿಸ್ತೀನಿ ಸರ್. ಈಗ ನಮ್ಮ ಸಿಸ್ಟರ್ ಮತ್ತೆ ನಾವು ಇದ್ರ ಆಪೋಸಿಟ್ ಮನೇಲಿ ಇದ್ದೀವಿ, ಅಲ್ಲ ಅವರು ನಮ್ಮ ಮನೆಗೆ ಬರೋದು ಅಥವಾ ನಾವೇನು ಅವ್ರ ಮನೆಗೆ ಹೋದ್ರೆ ತೊಂದ್ರೆ ಏನಾಗುತ್ತಾ? ಅವ್ರ ಮನೆ ಮತ್ತೆ ಸ್ನಾನ ಮಾಡಿದ ಏನಂದ್ರೆ, ಒಂದು ಆರೋಗ್ಯ ದೃಷ್ಟಿಯಿಂದ ಸೋಷಿಯಲ್ ಕ್ವಾರಂಟೈನ್ ಅಪರೂಪ ಕೊಂಚಲ ಅಂತ ದಿವಸಕ್ಕೆ ಅಥವಾ ಎರಡು ಮೂರು ದಿವಸ ಕೊಂಚಲ ಹೋಗಿ ಆದಷ್ಟು ಮಿನಿಮಲ್ ಅಥವಾ ದೂರದಿಂದ ಮಾತಾಡಿ ಬರೋದು ಒಳ್ಳೇದು. ಯಾಕಂದ್ರೆ ನೀವು ಹೋದಾಗ ನೀವೇನಾದ್ರು ಎಸಿಂಪ್ಟೋಮ್ಯಾಟಿಕ್ ಕ್ಯಾರಿಯರ್ ಅಂತ ಏನ್ ಹೇಳ್ತೀವೋ, ನಿಮ್ಗೆ ಗೊತ್ತಿಲ್ಲದ ಹಾಗೆ ನೀವು ರೋಗನ ಕ್ಯಾರಿ ಮಾಡ್ತಾ ಇದ್ರೆ ಅದು ಅಕಸ್ಮಾತ್ ನಿಮ್ಮಿಂದ ಅವರಿಗೆ ಅಥವಾ ಅವರಿಂದ ನಿಮಗೂ ಸಹ ಹರಡೋ ಚಾನ್ಸಸ್ ಇರ್ತದೆ. ಈಗ ನಿಮ್ಗೆ ಸಿಂಪ್ಟಮ್ಸ್ ಇದ್ದಾನೆ ನೀವು ರೋಗನ ಹರಡ್ತಾ ಇರ್ಬೋದು ಅಥವಾ ಅವರು ಹಾಗೆ ಮಾಡ್ತಾ ಇರ್ಬೋದು, ಗೊತ್ತಿರೋದಿಲ್ಲ. ಆದ್ರೆ ಸೋಷಿಯಲ್ ಕ್ವಾರಂಟೈನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, 2 weeks ಗೆ ಈ ವೈರಸ್ ತಾನಾಗೆ ಲೈಫ್ ಸೈಕಲ್ ಮುಗ್ದೋಗುತ್ತೆ, ನಿಮ್ಮಿಂದ ಬೇರೆ ಹರಡೋ ಚಾನ್ಸಸ್ ತುಂಬಾ ಕಡಿಮೆ. ಆಮೇಲೆ ಆಲ್ದೋ ಲಿಟ್ರೇಚರ್ ಅಲ್ಲಿ 4 weeks ತನಕ ಅಂತಾನೆ ಹೇಳ್ತಾರೆ, ಬಟ್ ಅನ್ಲೈಕ್ಲಿ. ಸೊ ಹಾಗಾಗಿ ಏನು ಹೆದರ್ಕೊಳ್ಳೋದು ಬೇಡ. ನೀವು 2 weeks ಅಷ್ಟು ಸ್ವಲ್ಪ ದೂರ, ಆದಷ್ಟು ದೂರ ದೂರ ಇದನ್ನ ಏರ್ಪಟ್ಟು ಇದು ಮಾಡಿದ್ರೆ ಏನು ಚಾನ್ಸಸ್ ಕಡಿಮೆ, ಎಷ್ಟು ಕಡಿಮೆ ಜನ ಇರ್ತೀರ ಅಷ್ಟು ಒಳ್ಳೇದಾಗ್ತದೆ.
ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಕಾಲ್ ಮಾಡೋದಕ್ಕೆ. ಡಾಕ್ಟರ್ ಹಾಗೆ ಲೈನ್ ಅಲ್ಲಿ ರೀ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನಮಗೆ ಸಿಗ್ತಾ ಇದೆ. ಯಾಕಿಂಗ್ ಮಾಡ್ತಾರೋ ಜನ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ ಈ ಕೊರೋನಾ ವಿಚಾರವಾಗಿ ಜಗತ್ತಿನಾದ್ಯಂತ ಜನ ಇವಾಗ ಹೆದರ್ಕೊಂಡಿದ್ದಾರೆ ಅಂತ. ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಕಾನ್ಫಿಡೆನ್ಸ್ ಯಾವುದೇ ಕಾರಣಕ್ಕೂ ದಯವಿಟ್ಟು ಕಳ್ಕೋಬೇಡಿ. ಕೊರೋನಾ ಆತಂಕ ಬೇಡ, ಆತ್ಮಹತ್ಯೆನೂ ಬೇಡ. ನೀವು ಸಾಯ್ಬೇಡಿ, ಜೊತೆಗೆ ನಿಮ್ಮವರನ್ನು ಸಾಯಿಸ್ಬೇಡಿ. ಇದು ಕಳಕಳಿಯ ವಿನಂತಿ. ಯಾಕಂದ್ರೆ ಕೊರೋನಾ ಆತಂಕದಿಂದ ಈಗ ವಿಶ್ವದಾದ್ಯಂತ ಒಂದಿಷ್ಟು ಜನ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಈ ವಿಚಾರಕ್ಕೆ ಆತ್ಮಹತ್ಯೆ ಅನ್ನೋದು ಒಂದು ಸೂಕ್ತ ಮಾರ್ಗ ಅಲ್ಲ. ಯೋಚನೆ ಮಾಡಿ, ಅದಕ್ಕೆ ಮೆಡಿಸಿನ್ ಇಲ್ದಲೇ ಇರಬಹುದು, ಬಟ್ ಬೇರೆ ಬೇರೆ ಕಾಂಬಿನೇಷನ್ ಇಂದ ಆರೋಗ್ಯ ಇಲಾಖೆ ಸಿಬ್ಬಂದಿ ಈಗ ಎಲ್ಲರೂ ಸಾಯೋದೆ ಅಂತ ಆದ್ರೆ ಅವ್ರು ಯಾಕೆ ಪಾಪ ಹಗಲಿರಲು ಶ್ರಮಿಸ್ಬೇಕು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಕಾನ್ಫಿಡೆನ್ಸ್ ಲೆವೆಲ್ ಯಾವುದೇ ಕಾರಣಕ್ಕೂ ಕಳ್ಕೋಬೇಡಿ. ಇಲ್ಲಿ ಡೆತ್ ನೋಟ್ ಬರೆದಿಟ್ಟು ಸದಾಶಿವ ಶೆಟ್ಟಿ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಂಟ್ವಾಳದ ಅಬ್ಬೆಟ್ಟು ಎಂಬಲ್ಲಿ ಘಟನೆ ನಡೆದಿರೋದು. ಸದಾಶಿವ ಶೆಟ್ಟಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ವ್ಯಕ್ತಿ ಕೊರೋನಾದಿಂದಾಗಿ ಭಯ ಅಂತ ಅದರಲ್ಲಿ ಆ ಲೆಟರ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಮಾನಸಿಕ ಖಿನ್ನತೆಯಿಂದ ನಾನು ಬಳಲ್ತಾ ಇದ್ದೀನಿ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಡೆತ್ ನೋಟ್ ಅನ್ನ ಅವರು ಬರೆದಿಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಆ ಬಗ್ಗೆ ಮೆನ್ಷನ್ ಕೂಡ ಮಾಡಿದ್ದಾರೆ. ಪದೇ ಪದೇ ನಾವು ಹೇಳ್ತಿದ್ದೀವಿ, ದೆಹಲಿಯಲ್ಲೂ ಕೂಡ ಲಾಸ್ಟ್ ವೀಕ್ ಒಂದು ಘಟನೆ ಆಯಿತು ಇದೇ ತರ. ಇನ್ನು ಕೂಡ ಪಾಸಿಟಿವ್ ನೆಗೆಟಿವ್ ಅಂತ ರಿಪೋರ್ಟೇ ಬಂದಿರಲಿಲ್ಲ, ಅಷ್ಟರಲ್ಲಿ ಆ ಪೇಷಂಟ್ ಆಸ್ಪತ್ರೆ ಮೇಲಿನ ಬಿದ್ದು ಸೂಸೈಡ್ ಮಾಡ್ಕೊಂಡಿರೋದು. ಈಗ ಸೂಸೈಡ್ ಮಾಡ್ಕೊಂಡ್ರೆ ಏನ್ ಲಾಭ ಇದೆ ಹೇಳಿ? ನಿಮ್ ಫ್ಯಾಮಿಲಿ ಮೆಂಬರ್ಸ್ ಮತ್ತಷ್ಟು ಸಫರ್ ಆಗ್ತಾರೆ. ಈಗ ಕಾನ್ಫಿಡೆನ್ಸ್ ಒಂದು ಹೋಗುತ್ತೆ ಗೊತ್ತು ಅದು ವಿಚಾರ, ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಆತ್ಮವಿಶ್ವಾಸ ಏನಿದೆ ಅದನ್ನ ಕಳ್ಕೊಳಕ್ ಹೋಗ್ಬೇಡಿ ಈ ಹಂತದಲ್ಲಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ ವಿಲ್ ಪವರ್ ಇದೆಯಲ್ಲ ಅದು ಬೇಕಾಗುತ್ತೆ. ಡಾಕ್ಟರ್, ಆಘಾತಕಾರಿ ವಿಚಾರ, ಯಾಕಂದ್ರೆ ಲಾಸ್ಟ್ ಟೈಮ್ ಡೆಲ್ಲಿ ನೋಡಿದ್ವಿ, ಈಗ ನಮ್ಮ ರಾಜ್ಯದಲ್ಲೇ ಆಗಿದೆ. ಕೊರೋನಾ ಅಂತ ಉಲ್ಲೇಖ ಮಾಡಿದ್ದಾರೆ ಆ ಡೆತ್ ನೋಟ್ ಅಲ್ಲಿ. ಈ ಕಾನ್ಫಿಡೆನ್ಸ್ ಕಳ್ಕೊಳ್ಬಾರ್ದು ಆ ವ್ಯಕ್ತಿನು, ಮತ್ತೆ ಸುತ್ತಮುತ್ತ ಇರೋರು ಯಾವ ರೀತಿ ಬೂಸ್ಟ್ ಅಪ್ ಮಾಡ್ಬೇಕಾಗತ್ತೆ ಆ ವ್ಯಕ್ತಿನ? ಹೌದು, ಒಂದು ಮೊದಲು ಕೆಲವರಿಗೆ ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಏನ್ ಹೇಳ್ತೀವಿ ಆ ತರ ಇರೋರು ತಮ್ಮ ಡಾಕ್ಟರ್ ಇನ್ನೊಮ್ಮೆ ಭೇಟಿ ಮಾಡಿ ಸಮಾಲೋಚನೆ ಮಾಡೋದು, ಹಾಗೂ ಬಹುಶಃ ಕೌನ್ಸಿಲರ್ಸ್ ಅಂತ ಏನ್ ಹೇಳ್ತೀವಲ್ಲ, ಸೈಕಾಲಜಿ ಕೌನ್ಸಿಲರ್ಸ್ ಅಂತ, ಅವರ ಸಹಾಯ ಪಡೆದುಬಿಟ್ಟು ಈಗೆಲ್ಲ PHC ಲೆವೆಲ್ ಅಲ್ಲಿ ಅಥವಾ ಕೆಲವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಕೌನ್ಸಿಲರ್ ಇರ್ತಾರೆ, ಖಂಡಿತ ಅವ್ರ ಸಹಾಯ ಪಡೆದ್ಬಿಟ್ಟು ಸ್ವಲ್ಪ ಅಮೌಂಟ್ ಆಫ್ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ತಡೆಗಟ್ಟಬಹುದು. ಹಾಗೂ ಒಬ್ಬರು ಇದ್ದಾಗ ಮನೆಯಲ್ಲಿ ಖಿನ್ನತೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಗೂ ಕೆಲವರಿಗೆ ಕೆಲಸದ ಅಭಾವ ಇದೆ, ಕೆಲವರಿಗೆ ಜಾಬ್ ಅನ್ಸೆಕ್ಯೂರಿಟಿ ಇನ್ಸೆಕ್ಯೂರ್ ಫೀಲಿಂಗ್ ಇರ್ಬೋದು, ಈ ತರ ಆದಾಗ ಸಡನ್ ಅವ್ರ ಕೆಲಸ ಕಳ್ಕೊಂಡಿರ್ಬೋದು. ಮನೆಯಲ್ಲೇ ಇದ್ದಾಗ ಅವರಿಗೆ ಡೈಲಿ ವೇಜಸ್ ಲೇಬರ್ಸ್ ಎಷ್ಟು ಜನ ಕೆಲಸಕ್ಕೆ ಊಟಕ್ಕೆ ಏನು ಸಿಗ್ತಾ ಇರೋದಿಲ್ಲ ಅಥವಾ ಅವ್ರಿಗೇನು ಸಿಕ್ಕ ಹಣಕಾಸಿನ ತೊಂದರೆ ಇರ್ಬೋದು. ಹಾಗಾಗಿ ಆಮೇಲೆ ಒಂದು ಅರ್ಧ ಗಂಟೆ ಬೆಳಿಗ್ಗೆ ಯೋಗಾಸನ ಮಾಡೋದ್ರಿಂದ ಈ ಸ್ವಲ್ಪ ಮಟ್ಟಿನ ಡಿಪ್ರೆಷನ್ ಅನ್ನ ತಡೆಗಟ್ಟಬಹುದು. ಹಾಗೂ ಕೆಲವು ಬೇರೆ ಕುಟುಂಬದವರು ಬೇರೆಯವರು ಕುತ್ಕೊಂಡು ಅವ್ರ ಕಷ್ಟ ಸುಖನ ಮಾತಾಡಿದಾಗ ಆ ಖಿನ್ನತೆನ ತಕ್ಕ ಮಟ್ಟಿಗೆ ತಡೆಗಟ್ಟಬಹುದು. ಈಗ ಐಸೋಲೇಟ್ ಆಗಿರ್ತಾರೆ, ಮನೇಲಿ ಇರ್ತಾರೆ, ಕ್ವಾರಂಟೈನ್ ಆಗಿರ್ತಾರೆ, ಒಂದ್ ರೂಮ್ ಅಲ್ಲಿ ಅವ್ರು ಇರ್ಬೇಕಾಗುತ್ತೆ, ಸಪರೇಟ್ ಬಾತ್ರೂಮ್ ಯೂಸ್ ಮಾಡ್ಬೇಕು, ಅದೆಲ್ಲ ಅಡ್ವೈಸ್ ಕೊಡ್ತಾರಲ್ವಾ? ಸೊ ಅಂತ ಟೈಮ್ನಲ್ಲಿ ಕಾಂಟ್ಯಾಕ್ಟ್ಗೆ ಬರಂಗಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂದಾಗ ಮತ್ತಷ್ಟು ಖಿನ್ನತೆಗೆ ತುಂಬಾ ಜನ ಈಗ ಡಿಪ್ರೆಷನ್ ಒಳಗಾಗ್ತಿದ್ದಾರೆ ಅಂತ ನಾವು ಕೂಡ ಕೇಳ್ಪಟ್ವಿ. ಏನ್ ಆಕ್ಟಿವಿಟೀಸ್ ಮಾಡ್ಬೋದು ಡಾಕ್ಟರ್ ಸಂತವರು? ಅವ್ರ ಒಂದು ಕಂಪ್ಲೀಟ್ ಇಟ್ಕೊಂಡ್ಬಿಟ್ಟು ಬೇಕಾದ್ರೆ ಒಂದ್ ಅಥವಾ ರೂಮ್ ನಲ್ಲಿ ಒಂದು ಯೋಗಾಸನ ಮಾಡ್ಬೋದು, ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡ್ಬೋದು, ಯೋಗಾಸನ ಮಾಡ್ಬೋದು. ಆಮೇಲೆ ಒಂದು ಕಂಪ್ಯೂಟರ್ ನಲ್ಲಿ ವಿಡಿಯೋ ಗೇಮ್ಸ್ ಅಥವಾ ಏನಾದ್ರು ಒಂದ್ ಅರ್ಧ ಗಂಟೆ ಮನೋರಂಜನೆ, ಆಮೇಲೆ ಕೆಲವು ಹಾಡುಗಳು ಕೇಳೋದ್ರಿಂದ ಅಥವಾ ಕೆಲವು ಭಕ್ತಿ ಗೀತೆಗಳು ಕೇಳೋದ್ರಿಂದ ಅಥವಾ ಇದನ್ನ ಮನಸ್ಸನ್ನ ತಕ್ಕ ಮಟ್ಟಿಗೆ ಉತ್ತೇಜಿಸಬಹುದು, ಉತ್ತೇಜನದಲ್ಲಿ ಇಟ್ಕೋಬಹುದು. ಸ್ನೇಹಿತರೊಂದಿಗೆ ವಿಡಿಯೋ ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಇಂದ ಏನು ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ, ಅಥವಾ ಫೋನ್ ಕಾಲ್ ನಲ್ಲಿ ಮಾತಾಡ್ಬೋದು. ಕೇಳೋದು ಆಮೇಲೆ ಕ್ವಾರಂಟೈನ್ ಅನ್ನೋದು ಎರಡು ವಾರ ಅಷ್ಟೇ, ಹಾಗಾಗಿ ಎರಡು ವಾರ ಅನ್ನೋದು ಎಲ್ಲ ಆಗೋಗ್ತದೆ. ಇದೇನು ಜೈಲೇನಲ್ಲ, ಜೈಲಲ್ಲಿ ಇರ್ಲಿಕ್ಕೆ ಏನು ಫೋನ್ ಕೊಡೋದಿಲ್ಲ ಅಥವಾ ನಿಮ್ಗೆ ಏನ್ ಕಂಪ್ಯೂಟರ್ ಇರೋದಿಲ್ಲ ಏನಿಲ್ಲ, ಇಲ್ಲಿ ಎಲ್ಲ ತರ ಸ್ವಾತಂತ್ರ್ಯ ಇರ್ತದೆ. ಆದ್ರೆ ನೀವು ಆತರ ಮಾಡೋದ್ರಿಂದ ನಿಮ್ಮ ಕುಟುಂಬ ನಿಮ್ಮ ಸಮಾಜದ ಒಳಿತಿಗಾಗಿ ನೀವು ಈ ತರ ಮಾಡ್ತಾ ಇದ್ರಿ, ನಿಮ್ಮಿಂದ ಇನ್ನ ಕೆಲವು ನಾಲ್ಕು ಜನ ರೋಗಗಳು ತಡೆಗಟ್ಟಿಗಾಗಿ ಮಾಡ್ತಾ ಇದ್ರ. ಈಗ ಏನು ಆರ್ದಿರೋದನ್ನ ಒಬ್ಬರಿಂದ ಒಬ್ಬರಿಗೆ ಯಾವುದೇ ರೇಟ್ ಏನ್ ಹೇಳ್ತಿಲ್ಲ, ಚೈನಾದಲ್ಲಿ 2.35 ಇತ್ತು, ಇಟಲಿ 2.4 ಇದೆ. ಅಂದ್ರೆ ಒಬ್ಬರಿಂದ ಇನ್ನೊಬ್ರು ಎರಡು, ಸುಮಾರು ಎರಡರಿಂದ ನಾಲ್ಕು ಜನ ತನಕ ಒಬ್ಬ ವ್ಯಕ್ತಿಯಿಂದ ಹರಡುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್. ಸೊ ನಾವು ಅದನ್ನ ಎಷ್ಟು ಕಡಿಮೆ ಇರ್ತೀವಿ ಅಷ್ಟು ನಮ್ಮ ಪಾಪ್ಯುಲೇಷನ್ ಲ್ಯಾಬ್ ಆಗೋಷ್ಟು ಚಾನ್ಸಸ್ ಕಡಿಮೆ ಇತ್ತು. ಹಾಗಾಗಿ ನಾವು ಹತ್ರ ಕ್ವಾರಂಟೈನ್ ಇಡೀ ಸಮಾಜಕ್ಕೆ ಒಳ್ಳೇದಾಗ್ತದೆ. ಈಗ ಅನಿವಾರ್ಯ ಕಾರಣಗಳಿಂದ ಯಾರೆಲ್ಲ ಕೆಲಸ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಮ್ಮನ್ನೇ ಕನ್ಸಿಡರ್ ಮಾಡಿ. ಈಗ ನಮ್ಮ ಆಫೀಸ್ ಅಲ್ಲೂ ಎಂಪ್ಲಾಯ್ಸ್ ನ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ, ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಇಬ್ರು ಕೆಲಸ ಮಾಡ್ತಿದ್ದಾರೆ. ಈಗ ನಾವು ಆಫೀಸಿಗೆ ಬಂದಂತ ಟೈಮ್ ನಲ್ಲಿ ಕೆಲವೊಂದು ಸರ್ಫೇಸ್ ಗಳನ್ನ ಮುಟ್ತೀವಿ. ಈಗ ಪೇಪರ್ ಮೇಲೆ ಇಂತಿಷ್ಟು ಹೊತ್ತು ಆ ವೈರಸ್ ಜೀವಂತವಾಗಿರುತ್ತೆ, ಪ್ಲಾಸ್ಟಿಕ್ ಮೇಲೆ ಇಂತಿಷ್ಟು ಹೊತ್ತು ಅಂತೆಲ್ಲ ಈಗ ಏನ್ ಕೊಟ್ಟಿದ್ದಾರೆ. ಸೊ ಒಂದೊಂದು ಸರ್ಫೇಸ್ ಅನ್ನ ಟಚ್ ಮಾಡ್ಲೇಬೇಕಾಗತ್ತೆ ನಾವು ಆಫೀಸ್ ಬಂದಾಗ. ಸೊ ನಾವ್ ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಡಾಕ್ಟರ್? ಒಂದು, ಯಾವುದೇ ಕಾರಣಕ್ಕೂ ಮೊಣಕೈಯಿಂದ ಮೇಲ್ಗಡೆ ಪಾರ್ಟ್ ನಿಮ್ ಮುಖ ಮುಟ್ಟಬಾರ್ದು, ಮೊಣಕೈ ಹಂಗೆ ನಿಮ್ ಮುಖ ಮುಟ್ಟಬಾರ್ದು. ಎರಡನೇದು, ತಿನ್ನೋದಕ್ಕೂ ಮುಂಚೆ ಕುಡಿಯೋದಕ್ಕೂ ಮುಂಚೆ ಚೆನ್ನಾಗಿ ಕೈ ತೊಳ್ಕೊಳ್ಳಿ. ಸೋಪಿನಲ್ಲಿ 20 ಸೆಕೆಂಡ್ ಕೈ ತೊಳೆಯೋದ್ರಿಂದ ವೈರಸ್ ನ ಹೊರಗಡೆ ಸ್ಯಾಟಮ್ಸ್ ಹೋಗುತ್ತೆ, ವೈರಸ್ ತಾನಾಗಿ ಇದಾಗುತ್ತೆ, ಇನ್ಆಕ್ಟಿವೇಟ್ ಆಗುತ್ತೆ. ಮೂರನೇದು,
ವಿನಾಕಾರಣವಾಗಿ ಕೈ ಕಣ್ಣು ಮುಟ್ಕೊಳ್ಳೋದು, ಮೂಗು ಮುಟ್ಕೊಳ್ಳೋದು, ಕಿವಿ ಮುಟ್ಕೊಳ್ಳೋದು, ಇದು ಮಾಡಿ ಮೂಗಲ್ಲಿ ಬಟ್ಟೆ ಇಟ್ಕೊಳ್ಳೋದು ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು. ನಾಲ್ಕನೇದು ಮನೆಗೆ ಹೋದ್ಮೇಲೆ ಬಟ್ಟೆನೆಲ್ಲ ತೆಗೆದು ವಾಷಿಂಗ್ ಮೆಷಿನ್ ಹಾಕಿ ಒಂದ್ಸರಿ ಶವರ್ ಕೆಳಗಡೆ ಇಟ್ಟು ಬಿಸಿ ನೀರು ಸ್ನಾನ ಮಾಡಿ ಫೋನ್ ಅಂತ ಆಫೀಸ್ ಬಿಡೋಕೆ ಮುಂಚೆ ಫೋನ್ ಅನ್ನ ಕೀನ ಎಲ್ಲ ಒಂದು ಸ್ಪಿರಿಟ್ ಸಾಬಲ್ಯ ಇದ್ರಲ್ಲಿ ಚೆನ್ನಾಗಿ ಸ್ಯಾನಿಟೈಸ್ ಮಾಡ್ಕೊಂಡು ತಗೊಂಡೋದ್ರೆ ಸಾಕಾಗ. ಆಮೇಲೆ ಎಷ್ಟು ಮಿನಿಮಮ್ ತಿಂಗ್ಸ್ ಆಗುತ್ತೆ ಅಷ್ಟು ಮಾತ್ರ ತಗೊಂಡೋಗ್ಬಿಡಿ ಆಫೀಸ್ಗೆ. ಅನ್ಯ ಸರಿ ಇರ್ಬೋದು ವ್ಯಾನಿಟಿ ಬ್ಯಾಗ್ ಆಗ್ಲಿ ಅಥವಾ ಉಪಯೋಗದ ಇರೋದನ್ನೆಲ್ಲ ಬಹುಶಃ ಮನೆಯಲ್ಲೇ ಬಿಟ್ಟು ಎಷ್ಟು ಮಿನಿಮಮ್ ತಿಂಗ್ಸ್ ಆಗುತ್ತೆ ಅಷ್ಟು ತಗೊಂಡೋದ್ರೆ ತಕ್ಕ ಮಟ್ಟಿಗೆ ತಡೆಗಟ್ಟು. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲ್ ಮಾಡಿದ್ದಾರೆ, ಮಾತಾಡಿಸ್ಬಿಡೋಣ. ಗಂಗರಾಜು ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಗಂಗರಾಜ್ ಅವರೇ, ಏನ್ ಸಂದೇಹ ಇದೆ ಕೊರೋನಾ ಬಗ್ಗೆ ಕೇಳಿ ಡಾಕ್ಟರ್ ಇದಾರೆ ಲೈನ್ ಅಲ್ಲಿ. ಸರ್, ನನ್ಗೊಂದು 3-4 days ಇಂದ ಅಂದ್ರೆ ಬರೀ ಗಂಟೆ ನೋವು ಮಾತಾ ಇತ್ತು. ಮೊನ್ನೆ ಕ್ಲಿನಿಕ್ ಹೋಗಿ ತೋರಿಸ್ಕೊಂಡ್ ಬಂದಿದ್ದೆ, ಅದಾದ್ಮೇಲೆ ಟ್ಯಾಬ್ಲೆಟ್ ತಗೊಂಡಿದ್ದೆ, ಒಂದು 80% ಕ್ಲಿಯರ್ ಆಗಿದೆ. ಆದ್ರೂ ಒಂದೊಂದ್ ಟೈಮ್ ಬರುತ್ತಲ್ಲ, ಅದಕ್ಕೆ ಅದೇನಾದ್ರು ಚೆಕ್ ಏನಾದ್ರು ಮಾಡಿಸ್ಬೇಕಾ ಏನಾದ್ರು? ಬೇರೆ ಬೇರೆ ಬಂದಿರ್ಬೋದು, ಇದರಿಂದ ಒಂದು ಆಂಟಿಸ್ಟಮಿನ್ ಸೆಟ್ರಿಜಿನ್ ಅಲರ್ಜಿ ಆದ್ರೆ ಮಾತ್ರ ತಗೊಳ್ಳಿ, ನಿಮ್ ಡಾಕ್ಟರ್ ಏನ್ ಹೇಳಿದ್ರು ಫಾಲೋ ಮಾಡಿ ಸಾಕು. ಥ್ಯಾಂಕ್ ಯು ಸೋ ಮಚ್ ಗಂಗರಾಜ್ ಅವರು ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಕೆಲವೊಂದು ಜನಕ್ಕೆ ಸಿಂಪ್ಟಮ್ಸ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಕೆಲವರಲ್ಲಿ ಒಂದೊಂದು ಎರಡೆರಡು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಅದೆಲ್ಲವೂ ಕೂಡ ಕೊರೋನಾ ಅಂತ ಹೇಳಕ್ಕಾಗಲ್ಲ. ಬಟ್ ಫಾರ್ ಎಕ್ಸಾಂಪಲ್, ಈಗ ಈ ತುಮಕೂರಲ್ಲಿ ಕೇಸ್ ನಾವು ನೋಡಿದ್ವಲ್ಲ, 3ನೇ ಸಾವಿನ ಪ್ರಕರಣ ವೃದ್ಧ, ಕೊನೆಯ ಸ್ಟೇಜ್ ಅಲ್ಲಿ ಗೊತ್ತಾಗಿರೋದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಉಸಿರಾಟದ ಸಮಸ್ಯೆ ಆಯ್ತು, 3ದಿನದಲ್ಲಿ ಆ ವ್ಯಕ್ತಿ ಸತ್ತೋಗ್ಬಿಡ್ತಾರೆ. ಕೆಲವೊಂದ್ಸತಿ ಹಿಂಗಾಗುತ್ತಾ, ಸಿಂಪ್ಟಮ್ಸ್ ಕೊನೆಯ ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತಾ? ಅದೊಂದು ಅವರಿಗೆ ಕಾಂಟ್ಯಾಕ್ಟ್ ಇತ್ತು, ದುಬೈಯಿಂದ ಎಲ್ಲ ಮಿಡ್ಲ್ ಈಸ್ಟ್ ನ ಹೊರಗಡೆ ಹೋಗಿ ಬಂದಿದ್ರು, ಮೆಕ್ಕಾಗೆ ಹೋಗಿ ಬಂದಿದ್ರು ಅಂತ ಕಾಣ್ತದೆ. ಡೆಲ್ಲಿಯಿಂದ ಜಸ್ಟ್ ಬೆಂಗಳೂರಿಗೆ ಬಂದಿರೋದಷ್ಟೇ, ಡೆಲ್ಲಿಯಿಂದ ವಾಪಸ್ ಬಂದಿರೋದು. ಸೊ ಹಾಗಾಗಿ ಏರ್ಪೋರ್ಟ್ ಅಲ್ಲಿ ಬಹುಶಃ ಅವ್ರಿಗೆ ಇನ್ಫೆಕ್ಷನ್ ಯಾರೋ ಪಾಸಿಟಿವ್ ಇರೋದ್ರಿಂದ ಈಗ ಹರಡಿದೆ ಅಂತ ಕಾಣ್ತದೆ ಒಂದು. ಹಾಗಾಗಿ ಎರಡನೇದು ಅವ್ರಿಗೆ ಸಕ್ಕರೆ ಕಾಯಿಲೆ ಅಥವಾ ಒಂದು ಏಜ್ ಕೋಮಾರ್ಬಿಡಿಟೀಸ್ ಅಂತ ಏನ್ ಹೇಳ್ತೀವಲ್ಲ ಅದು ಇಂಪಾರ್ಟೆಂಟ್. ಈಗ ವಯಸ್ಸಾಗಿರಲಿ 70 ಮೇಲೆ ಆಗಿರಲಿ ಮಾರ್ಟಾಲಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ಇರ್ತದೆ. ಮೂರನೇದು ಹಾರ್ಟ್ ಕಾಯಿಲೆ ಇದ್ರೆ, ಕಿಡ್ನಿ ಕಾಯಿಲೆ ಇದ್ರೆ, ಕೀಮೋಥೆರಪಿ ತಗೊಂಡಿದ್ರೆ ಅಥವಾ ಸ್ವಲ್ಪ ಮೊದಲು ಆಸ್ತಮಾ ಅಥವಾ ಬ್ರಾಂಕೈಟಿಸ್ ಇದ್ರೆ ಆ ಥರದಲ್ಲಿ ನ್ಯುಮೋನಿಯಾ ಸಹ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಆಮೇಲೆ ನಾಲ್ಕನೇದು ಕಾಯಿಲೆನ ತಕ್ಷಣದಲ್ಲಿ ಆದಷ್ಟು ಬೇಗ ಪತ್ತೆ ಹಚ್ಚಿ ಬೇಗ ಇದ್ ಮಾಡೋದ್ರಿಂದ ಸ್ವಲ್ಪ ತಡೆ ಮಾರ್ಟಾಲಿಟಿ ರೇಟ್ನ ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೋದು. ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಐಡೆಂಟಿಫೈ ಮಾಡ್ಬಿಟ್ಟು ಮೆಡಿಸಿನ್ ಏನಾದ್ರು ತಗೊಂಡ್ಬಿಟ್ರೆ ಅಷ್ಟು ಪ್ರಾಬ್ಲಮ್ ಆಗಲ್ಲ ಅಂತ. ಓಕೆ ಡಾಕ್ಟರ್, ಹಾಗೆ ಸಂದರ್ಭದಲ್ಲಿ ರೀ ಸಾರ್ವಜನಿಕರಿಗೆ ನೀವು ಕೂಡ ಕಾಲ್ ಮಾಡಬಹುದು, ಮಾತಾಡಬಹುದು, ಜೊತೆಗೆ ಡಾಕ್ಟರ್ ಹತ್ರ ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ. ಒಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಮತ್ತೆ 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 ಹೇಳ್ತಾ ಇದೀವಿ, ಕೊರೋನಾಗೆ ಸದ್ಯಕ್ಕೆ ಮದ್ದು ಅಂತಂದ್ರೆ ಅದು ಮನೆಯಲ್ಲೇ ಇರೋದು, ಮನೆಯೇ ಮದ್ದು. ಸೊ ಹಂಗಾಗಿ ಮನೆಯಲ್ಲೇ ಇರಿ, ಹೊರಗಡೆ ಹೋಗ್ಬೇಡಿ, ಅಗತ್ಯ ವಸ್ತು ಖರೀದಿಗೆ ಮಾತ್ರ ಹೋಗಿ, ಅಲ್ಲಿ ಹೋದಾಗ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ ನಾವು ಪದೇ ಪದೇ ಹೇಳ್ತಿದ್ದೀವಿ. ಇನ್ನು ಮನೆಯಿಂದ ಒಬ್ಬರೇ ಹೊರಗಡೆ ಹೋಗಿ ಅಗತ್ಯ ವಸ್ತು ತರುವಂತ ಸಂದರ್ಭದಲ್ಲಿ ಡಾಕ್ಟರ್ ಅರವಿಂದ್ ಅವರು ಆಗ್ಲೇ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಡಾಕ್ಟರ್, ಮತ್ತೊಂದು ಕನ್ಫ್ಯೂಷನ್ ಏನು ಅಂತಂದ್ರೆ, ಜನಕ್ಕೀಗ ಈಗ ತಲೆನೋವು ಶೀತ ಎಲ್ಲ ಮಾಮೂಲಿ ಅವಾಗವಾಗ ಬರ್ತಾ ಇರುತ್ತೆ, ಅದೇನು ದೊಡ್ಡ ಕಾಯಿಲೆ ಅಂತ ಅಲ್ಲ. ಬಟ್ ಇವಾಗ ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಕೊರೋನಾ ಬಗ್ಗೆ ಸಣ್ಣ ಸಿಂಪ್ಟಮ್ ಬಂದ್ರು ಕೂಡ, ಕಾಣಿಸ್ಕೊಂಡ್ರು ಕೂಡ ಆಸ್ಪತ್ರೆಗೆ ಹೋಗ್ಬೇಕಾ ಬೇಡವಾ ಅಂತ ಒಂದು ಕನ್ಫ್ಯೂಷನ್. ಏನ್ ಮಾಡ್ಬೇಕೀಗ, ಒಂದು ಸಿಂಪ್ಟಮ್ ಕಾಣಿಸ್ಕೊಳ್ತು, ಏನ್ ಮಾಡ್ಬೇಕು ತಕ್ಷಣಕ್ಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಉದಾಹರಣೆಗೆ, ನೀವು ಯಾವ್ದು ಕೊರೋನಾ ಪಾಸಿಟಿವ್ ಪೇಷಂಟ್ ಕಾಂಟ್ಯಾಕ್ಟ್ ಅಲ್ಲಿ ಬಂದಿಲ್ಲ, ನಿಮ್ಗೇನು ವಯಸ್ಸು 50-60 ಹೊರಗಡೆ ಇದೆ, ನಿಮ್ಗೇನು ಉಸಿರಾಡ್ಲಿಕ್ಕೆ ತೊಂದರೆ ಇಲ್ಲ, ಈ ಸಿಂಪ್ಟಮ್ಸ್ ಎಲ್ಲ ಒಂದು ಅಥವಾ ಎರಡು ಸಹ ಇದ್ರೆ ಮನೆ ಮದ್ದು ಅಥವಾ ಮನೆಯಲ್ಲೇ ಆಂಟಿಸಿಮಿನ್ ಪ್ಯಾರಾಸಿಟಮಾಲ್ ಯಾವ್ದಾದ್ರು ತಗೊಳ್ಳೋದು ಅಷ್ಟೇ. ಆದ್ರೆ ನಿಮ್ ಆಫೀಸ್ ನಲ್ಲಿ ಯಾರ್ದಾದ್ರು ಪಾಸಿಟಿವ್ ಬಂದಿತ್ತು ಅಥವಾ ನೀವು ಮೊದ್ಲಾದ್ರೆ ಹೋಗಿದ್ರೆ ಅವ್ರಿಗೆ ಆಮೇಲೆ ಪಾಸಿಟಿವ್ ಇದೆ ಅಂತ ಗೊತ್ತಾಯ್ತು, ಅದಾದ್ಮೇಲೆ ನಿಮ್ಗೆ ಏನಾದ್ರು ಶೀತ ಕೆಮ್ಮು ಬಂದ್ರೆ ತಕ್ಷಣ ಹೋಗಿ ನೀವು ಥ್ರೋಟ್ ಸ್ವಾಬ್ ಕೊಟ್ಟು ಟೆಸ್ಟ್ ಮಾಡಿಸ್ಕೊಂಡು ಇದೆಲ್ಲ ಚೆಕ್ ಮಾಡ್ಕೊಳ್ಳೋದು ವಾಸಿ. ಆಮೇಲೆ ಅನ್ಯ ಸರಿಯಾಗಿ ಸಣ್ಣ ಪುಟ್ಟಕ್ಕೆ ಈಗ ಆಸ್ಪತ್ರೆಗೆ ಹೋಗಿ ಅಲ್ಲಿ ವೇಟಿಂಗ್ ಲಾಬಿನಲ್ಲಿ ಅಥವಾ ಅಲ್ಲಿ ಹೋಗುವಾಗ ಯಾರೋ ಒಬ್ರಿಗೆ ಇದ್ದು ಬಂದು ಅವ್ರ ಒಂಥರ ಕೆಮ್ಮಿದಾಗ ಅದರಿಂದ ನಿಮಗೆ ಬರೋ ಚಾನ್ಸಸ್ ಇರೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಆದಷ್ಟು ಎಮರ್ಜೆನ್ಸಿ ಇಲ್ಲದೇ ಇದ್ರೆ ಅವಾಯ್ಡ್ ಮಾಡಿ ಆಸ್ಪತ್ರೆಗೆ ಹೋಗೋದು. ಇದರಿಂದ ಸ್ವಲ್ಪ ಅನ್ನ ಸರಿಯಾಗಿ ಹರಡೋದು ತಡೆಗಟ್ಟಬಹುದು. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ಡಾಕ್ಟರ್ ಬಸವರಾಜು ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ, ಹೇಳಿ ಬಸವರಾಜ್ ಅವರೇ, ಏನ್ ಡೌಟ್ ಇದೆ ಕೊರೋನಾ ಬಗ್ಗೆ? ಮೇಡಮ್, ನನ್ನ ಹೆಸರು ಆನೇಕಲ್ಲಿಂದ ಬಸವರಾಜು ಅಂತ ಹೇಳಿ. ಸರ್, ನಾವು ಮಾಸ್ಕ್ ಕಲಿತಾ ಇದ್ವಿ, ಅದು ಮಾಸ್ಕ್ ಕೊಡೋದಿಕ್ಕೆ ಬಿಸಿಬಿಟ್ರು ಮನೆಯವ್ರ ಹತ್ರ ಒಂದ್ 2 kilometers ದೂರ ಹೋಗ್ಬೇಕು ಮನೆಯಿಂದ ನಾವು. ಅದಕ್ಕದ್ರಿಂದ ಏನಾದ್ರೂ ಅಲ್ಲಿಂದ ಹೋಗ್ ಬರ್ಬೇಕಾದ್ರೆ ಅದೇನಾದ್ರು ವೈರಸ್ ಏನಾದ್ರು ಮೈ ಮೇಲೆ ಬರೋದು ಆ ತರ ಏನಾದ್ರು ಆಗುತ್ತಾ, ಬಟ್ಟೆ ಮೇಲೆ ಬೀಳೋದು ಆ ತರ ಏನಾದ್ರು ಆಗುತ್ತಾ ಅಂತ ಕೇಳ್ಬೇಕಾಗಿತ್ತು ಸರ್. ಚೆನ್ನಾಗಿ ಕೇಳಿದ್ರಿ ಬಸವರಾಜ್ ಅವ್ರೆ. ಈಗ ನಿಮ್ ಅನೇಕಲ್ಲಲ್ಲಿ 2 kilometers ದೂರ ಹೋಗ್ಬರತ್ತಿದ್ರೆ ಮಾಸ್ಕ್ ಇಸ್ಕೊಂಡ್ ಬರಕ್ ಏನಂದ್ರೆ ಯಾರು ಇಲ್ದಾಗ ಹೋಗಿ ಅಥವಾ ಮೊದ್ಲೇ ಹೇಳ್ಬಿಟ್ಟು ತೆಗ್ದಿಟ್ಬಿಟ್ಟಿದಪ್ಪ ಒಂದ್ ಮೂಲೆನಲ್ಲಿ ಅಂತ ಅಷ್ಟು.
ಯಾರ್ದು ದಾರಿಯಲ್ಲಿ ಸಿಕ್ಕಿದ್ರೆ ಮಾತಾಡ್ಸ್ಕೊಡಿ, ಮಾತಾಡ್ಸಿದ್ರು ಮೂರ್ ನಾಲ್ಕ ಕಡೆ ದೂರ ನಿಂತ್ಕೊಂಡ್ಬಿಟ್ಟು ಹಣ ಚೆನ್ನಾಗಿದೆಯೇನಪ್ಪ ತಮ್ಮ ಅಂತ ಕೇಳ್ಬಿಟ್ಟು ಹೋಗಿ, ಯಾರನ್ನೂ ಮುಟ್ಲಿಕ್ಕೆ ಹೋಗ್ಬೇಡಿ. ಆದ್ರೆ ನೀವು ಹೋಗ್ತಾ ಒಂದು ಮಾಸ್ಕ್ ಹಾಕೊಂಡೋಗಿ, ಮುಖದ ಮೇಲೆ ತಲೆ ಮೇಲೆ ಒಂದು ಮಾಸ್ಕ್ ಹಾಕೊಂಡೋಗಿ ಬಂದ ತಕ್ಷಣ ಅದೆಲ್ಲ ಬಟ್ಟೆ ಬಿಚ್ಚಿಟ್ಬಿಟ್ಟು ತೊಳೆದ್ಬೇಡಿ. ಆದ್ಮೇಲೆ ಅದೇ ಅಲ್ಲಿಂದ ಹೋಗಿ ಬಂದ ತಕ್ಷಣ ಒಂದ್ಸಲ ಸೋಪಿ ನೀರ್ ಹಾಕಿ ಬಿಸಿ ನೀರ್ಲಿ ಕೈ ಚೆನ್ನಾಗಿ ಮುಟ್ಕೊಂಡ್ಬಿಡಿ. ಯಾವ್ದಾದ್ರು ಬೈಕ್ ಉಪಯೋಗಿಸಿದ್ರೆ ಅಥವಾ ಯಾವ್ದಾದ್ರು ಡೋರ್ ಹ್ಯಾಂಡಲ್ ಇದ್ರೆ ಅದಕ್ಕೆಲ್ಲ ಸ್ವಲ್ಪ ಸ್ಪಿರಿಟ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬಿಡಿ. ಇಷ್ಟು ಮಾಡೋದ್ರಿಂದ ನೀವು ಹೊರಗಡೆ ಇನ್ಫೆಕ್ಷನ್ ಮೈಮೇಲೆ ಹಾಕೊಂಡು ತಡೆಗಟ್ಬೋದು. ಅದೇನು ವೈರಸ್ ಸುಮ್ಸುಮ್ ಬಂದ ಮೇಲೆ ಹಂಗೆ ಕುತ್ಕೊಳ್ಳಲ್ಲ, ನೀವು ಯಾರಿಗೂ ಮುಟ್ಟಿಲ್ಲ ಅಥವಾ ಯಾರಿಗಿಲ್ಲ ಅಂದ್ರೆ ಗಾಳಿಯಲ್ಲಿ ಅದೇ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಥ್ಯಾಂಕ್ ಯು ಬಸವರಾಜ್ ಅವರು ಕಾಲ್ ಮಾಡಿದಕ್ಕೆ. ಚೇತನ್ ಅಂತ ಮೈಸೂರಿಂದ ಕಾಲರ್ ಆಡಿದ್ದಾರೆ. ಚೇತನ್ ಹೇಳಿ, ಏನ್ ಡೌಟ್ ಇದೆ? ನಮಸ್ತೆ. ನಮಸ್ತೆ ಹೇಳಿ ಸರ್. ಮೇಡಮ್, ಏನಿಲ್ಲ, ಈಗ ಕೇರಳದಲ್ಲಿ ಔಷಧಿಯನ್ನ ಕೊರೋನಾಗೆ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಸೊ 24 ಅವರ್ಸ್ ಒಳಗಡೆ ಅದನ್ನ ಒಬ್ಬ ವ್ಯಕ್ತಿಗೆ ಬಳಸಿ ಅದಕ್ಕೆ ಫುಲ್ ಸತ್ತಿದೆ ಅಂತ ಹೇಳುವಂತ ಮಾಹಿತಿಯನ್ನ ಯಾವ್ದೋ ಒಂದು ಟಿವಿ ನ್ಯೂಸ್ ಚಾನಲ್ ಇವಾಗ ಒಂದು 1 ಅವರ್ ಹಿಂದ್ಗಡೆ ನಾನು ನೋಡಿದೆ. ಬಟ್ ವೈದ್ಯರು ಒಂದು ದೃಢಕರಿಸ್ಬೇಕು ಅದನ್ನ, ಮತ್ತೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬೇಕು. ಎರಡನೇದು ಏನಂತಂದ್ರೆ ಕೊರೋನಾ ವೈರಸ್ ಹೇಗೆ ಉತ್ಪತ್ತಿ ಆಗ್ತದೆ ಅಂತ. ಈಗ ಕಾಲಾರ ಆದ್ರೆ ಸ್ವಚ್ಛತೆಯನ್ನ ಸ್ವಚ್ಛತೆ ಇಲ್ಲದೆ ಇದ್ದಾಗ ಅಥವಾ ಮೋರಿಗಳು ಕ್ಲೀನ್ ಇಲ್ಲದೆ ಇದ್ದಾಗ ಮಲೇರಿಯಾ ಅಂತಕ್ಕಂಥ ರೋಗ ಬರ್ತದೆ ಅಂತಕ್ಕಂಥದ್ದು ಜಗ ಜಾಹೀರಾಗಿರ್ತಕ್ಕಂಥದ್ದು. ಅದೇ ಕೊರೋನಾ ವೈರಸ್ ಹೇಗೆ ಉತ್ಪತ್ತಿ ಆಗ್ತದೆ ಎಲ್ಲ ಡೌಟ್ ಇದೆ. ಮೊದಲನೇ ಪ್ರಶ್ನೆ, ಕೇರಳದಲ್ಲಿ ಕೆಲವು ವೈದ್ಯರು ಒಂದು ಔಷಧಿಯನ್ನು ಕಂಡಿಡಿದ್ರೆ 24 ಗಂಟೆಯಲ್ಲಿ ಈ ಕಾಯಿಲೆಯನ್ನು ರಿವರ್ಸ್ ಮಾಡಬಹುದು ಅಥವಾ ಕ್ಯೂರ್ ಮಾಡಬಹುದು ಅಂತ ಹೇಳಿದ್ರೆ ಹೌದು. ಒಂದು ವೈರಸ್ ತಾನಾಗಿ 2-4 ವಾರದಲ್ಲಿ ತಾನಾಗಿ ಬಾಡಿ ನಮ್ಮ ರೋಗ ಜಾಸ್ತಿ ಆಗಿ ಆ ವೈರಸ್ ನ ಕೊನೆ ಕುಗ್ಗಿಸ್ಬಿಟ್ಟು ನಿರ್ನಾಮಗೊಂಡು ತಾನಾಗಿ ರಿಕವರ್ ಆಗುತ್ತೆ. ಮೋಸ್ಟ್ ಆಫ್ ವೈರಲ್ ಇಲ್ನೆಸ್ ಇರ್ಬೋದು, H1N1 ಆಗ್ಲಿ ಇನ್ಫ್ಲೂಯೆನ್ಸ್ ಆಗ್ಲಿ ಎಲ್ಲದರಲ್ಲೂ ಹಾಗೆ ಆಗೋದು. H1N1 ಅಲ್ಲೂ ಬಂದ್ರೆ ನಮ್ಮ ಮೊದಲು ಔಷಧಿ ಇರಲಿಲ್ಲ, ಈಗ ಮೊದಲಿನ ಎಲ್ಲ ಕಡೆ ಆಂಟಿ ಫ್ಲೂ ಟ್ಯಾಂಗ್ ಫ್ಲೂ ಅಂತ ಏನ್ ಕೊಡ್ತಾ ಇದ್ದೀವಿ, ಅದನ್ನ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಆದಷ್ಟು ಬೇಗ ಅದನ್ನ ಕೊಡೋದ್ರಿಂದ ಸ್ವಲ್ಪ ರೋಗ ಉಲ್ಬಣಗೊಂಡು ಸೀರಿಯಸ್ನೆಸ್ ಆಗೋದಾಗಲಿ ಅಥವಾ ಹಾಸ್ಪಿಟಲೈಸೇಷನ್ ಕಡಿಮೆ ಆಗುತ್ತೆ, ಡೆಫಿನೆಟ್ಲಿ ಹೆಲ್ಪ್ ಆಗಿದೆ. ಇದೇ ತರ ಕರೋನಾ ವಿಷಯದಲ್ಲಿ ಬಹಳಷ್ಟು ಮೆಡಿಸಿನ್ ಟ್ರೈ ಮಾಡ್ತಾ ಇದೆ. ಉದಾಹರಣೆಗೆ ಎಲ್ಲ ಓದಿರೋದು ಬೆಸಿಕ್ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅಂತ ಒಂದು ಕ್ಲೋರೋಕ್ವಿನ್ ತರದ ಆಂಟಿ ಮಲೇರಿಯಲ್ ಮೆಡಿಸನ್ ಆಗ್ಲಿ ಅಥವಾ ಅದು ಅಲಿಟ್ರೋಮೈಸಿನ್ ಅನ್ನೋ ಒಂದು ಆಂಟಿಬಯೋಟಿಕ್ ಕೊಡೋದ್ರಿಂದ ಆಗ್ಲಿ, ಅದೇ ತರ ಆಂಟಿ ರೆಟ್ರೋವೈರಲ್ ಮೆಡಿಸನ್ ಅನ್ನೋದ್ರಿಂದ ತುಂಬಾ ಟ್ರಯಲ್ಸ್ ನಡೀತಾ ಇದೆ. ಈಗ ಉದಾಹರಣೆಗೆ ಬಹಳಷ್ಟು ಕರ್ನಾಟಕ ರಾಜ್ಯದಲ್ಲೂ ನಡೀತಾ ಇದೆ, ಹೊರಗಡೆ ನಡೀತಾ ಇದೆ, ಡೆಲ್ಲಿಯಲ್ಲಿ ಕೆಲವು ಕಡೆ ಎಲ್ಲ ಬಹಳಷ್ಟು ICMR ಇಂದ ಮಾಡ್ತಾ ಇದ್ದಾರೆ. ಯಾವ್ಯಾವ ಮೆಡಿಸಿನ್ ಕಾಂಬಿನೇಷನ್ ಕೊಟ್ರೆ ಈ ಪೇಷಂಟ್ಸ್ ಕಡಿಮೆ ದಿವಸ ಹಾಸ್ಪಿಟಲ್ ಬೇಗ ರಿಕವರ್ ಆಗ್ತಾ ಇದ್ದಾರೆ ಅಂತ ನೀವು ಕೇರಳದಲ್ಲಿ ಹೇಳಿದ್ದೀನಿ. ನಾನು ನೋಡ್ಲಿಲ್ಲ, ನಾನೆಲ್ಲ ಸುದ್ದಿ ವಾಹಿನಿಗಳಲ್ಲಿ ಒಂದು ಚೆಕ್ ಮಾಡಿ ನೋಡ್ತೀನಿ. ಹಾಗಾಗಿ ಇದ್ರ ಬಗ್ಗೆ ಬಹುಶಃ ಸ್ವಲ್ಪ ಟೈಮ್ ಬೇಕಾಗ್ತದೆ. ಯಾಕಂದ್ರೆ ಒಂದು 15 ದಿನಕ್ಕೆ ತಾನಾಗಿ ವೈರಸ್ ರಾಜಸ್ಥಾನದಲ್ಲೂ ಹೇಳಿದ್ರು, ಇದರಲ್ಲಿ ನಾವು ಕ್ಯೂರ್ ಮಾಡ್ಬಿಟ್ರಿ ಈ ಮೆಡಿಸನ್ ಕೊಟ್ಟಿದ್ದ ರಾಜಸ್ಥಾನ ಜೈಪುರದಿಂದಲೇ ಕೆಲವು ಡಾಕ್ಟರ್ಸ್ ಹಾಕೊಂಡಿದ್ರು. ಆದ್ರೆ ಅದು ಇನ್ನೊಂದು ಆಸ್ಪತ್ರೆ ಶಿಫ್ಟ್ ಆಗದೆ ಆತಲ್ಲಿ ಸಡನ್ ಆಗಿ ಡೆತ್ ಆಯ್ತು. ಹಾಗಾಗಿ ಟು ಅರ್ಲಿ ಟು ಸೇ ದಟ್ ವಿ ಕ್ಯಾನ್ ಕ್ಯೂರ್ ದ ಡಿಸೀಸ್ ಬೈ ದೀಸ್ ಮೆಡಿಸನ್ ಅಂತ. ಆಮೇಲೆ ಇಡೀ ಪ್ರಪಂಚದಲ್ಲೂ ಎಲ್ಲಾ ಹಾಸ್ಪಿಟಲ್ ಗಳಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಈಗ ಬೇರೆ ಬೇರೆ ಡ್ರಗ್ಸ್ ಕಾಂಬಿನೇಷನ್ ಇಂದ. ಬಹುಶಃ ವಯಸ್ಸಿನಲ್ಲಿ ಕವರ್ ತಮ್ಮ ಆನ್ಸರ್ ಅಂತ ಕಾಣುತ್ತೆ, ಬಟ್ ಅಲ್ಲಿ ತನಕ ತಾಳ್ಮೆಯಿಂದ ನೋಡ್ಬೇಕಾಗ್ತದೆ. ಎರಡನೇದಾಗಿ ಈ ಕರೋನಾ ವೈರಸ್ ಅನ್ನೋದು ಹೇಗೆ ಬಂತು ಅಂತ ತಿಳಿದ್ರೆ, ಇದು ಒಂದು ನಾರ್ಮಲ್ ವೈರಸ್. ಒಂದು 150 ಸಲ ಮ್ಯೂಟೇಷನ್ ಆಗಿ 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 ಕರೋನಾ ಅನ್ನೋದು ಒಂದು ಇದು ಬಂದಿದೆ ಅಷ್ಟೇ, ಮ್ಯೂಟೇಷನ್ ಮ್ಯೂಟೇಟೆಡ್ ಜೀನ್ ಅಷ್ಟೇ ಇದು. ಹಾಗಾಗಿ ಮೊದಲೇನ ನಮಗೆ ಫ್ಲೂ ವೈರಸ್ ಇತ್ತು, ಅದೇನೇ ಒಂದು 150 ಸಲ ಸ್ವಲ್ಪ ಅದ್ರ ಬಣ್ಣ ಬದಲಾಯಿಸ್ಕೊಂಡು ಇದನ್ನ ಬದಲಾಯಿಸ್ಕೊಂಡು ಹೊರಗಡೆ ಕವಚ ಸ್ವಲ್ಪ ಬದಲಾಗಿ ಬಂದಿರೋದಕ್ಕೆ ಕರೋನಾ ವೈರಸ್ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಹೊಸದಾಗಿ ಬಂದಿರೋದ್ರಿಂದ ಹಳೆ ಕಾಲದಲ್ಲಿ ಫ್ಲೂ ವೈರಸ್ ಏನಿತ್ತು ಅದೇನು ತುಂಬಾ ಮ್ಯೂಟೇಟೆಡ್ ಆಗಿ ಬಂದಿದೆ. ಈಗ ವೈರಸ್ ಇಂದ ಮ್ಯೂಟೇಷನ್ ಆಗಿ ಬಲ್ಸ್ ಇಂದ ಸ್ಟಾರ್ಟ್ ಆಗಿ ಬಂದ ಆಗಿರೋ ವೈರಸ್ ಇರೋದ್ರಿಂದ ಇದು ಕರೋನಾ ಅಂತ ಇದಕ್ಕೆ ಈ ತರ ಇದು ಮಾಡಿದ್ದಾರೆ. ಇದು ಬಹುಶಃ ಮಾನವ ಮಾಡಿದ ಬಯೋಟೆರರಿಸಮ್ ಜೆನೆಟಿಕ್ ಮ್ಯೂಟೇಷನ್ಸ್ ಮಾಡಿ ಮಾಡಿರೋದೋ ಅಥವಾ ಬಲ್ಸ್ ಇಂದ ಬಂದಿದೆ ಅಂತ ವಿಜ್ಞಾನಿಗಳು ಇದು ದೃಢಪಡಿಸಬೇಕಾಗ್ತದೆ. ಓಕೆ, ಮತ್ತೊಬ್ರು ಕಾಲರ್ ಆಡಿದ್ದಾರೆ ಡಾಕ್ಟರ್ ಸಂಧ್ಯಾ ಅಂತ ಕರೆ ಮಾಡಿದ್ರೆ ಮೈಸೂರಿಂದ. ಸಂಧ್ಯಾ ಅವರೇ ಹೇಳಿ, ಏನ್ ಡೌಟ್ ಇದೆ ಕೊರೋನಾ ಬಗ್ಗೆ ನಿಮ್ಗೆ? ಏನು ಇದೆ ಮೇಡಮ್? ನಮಸ್ತೆ ಮೇಡಮ್. ನಮಸ್ತೆ, ನಾನು ಮೈಸೂರಿಂದ ಮಾತಾಡ್ತಾ ಇರೋದು. ನಮ್ಮನೆಯವರು ಆರ್ಮಿಯಲ್ಲಿ ಇರೋದು. ನಾನು ಒಬ್ಬಳೇ, ನನ್ನ ಮಗ ಜೊತೆಯಲ್ಲಿ ಬುದ್ಧಿ ಮಂದೆ ಇದ್ದೇನೆ. ಸಣ್ಣ ಒಂದು ವರ್ಷ 9 ಮಗು ಇದೆ. ದಯವಿಟ್ಟು ಜನಕ್ಕೆ ಕೇಳ್ತಾ ಇದ್ದೀನಿ, ಯಾರು ಅಡ್ಡಾಡ್ಬೇಡಿ, ಯಾರು ಸಗರು ತಿರುಗಾಡ್ಬೇಡಿ. ಯಾಕಂದ್ರೆ ಒಬ್ಬೊಬ್ಬರಿರೋ ಹೆಣ್ಮಕ್ಳಿಗೆ ನಾವು ಎಲ್ಲದಕ್ಕೂ ಇಲ್ಲಿ ಯಾರು ಹೆಲ್ಪ್ ನಿರ್ತಾರೆ ಅಷ್ಟೇ ಗೊತ್ತೇ ಇರ್ತಾರೆ. ಅದು ಸಿಟಿಯಲ್ಲಾರು ಅವರು ಹೆದರ್ಕೊಂಡು ಇದು ಮಾಡ್ಕೊಂಡು ಸ್ವಲ್ಪ ಹೆದರ್ಕೊತಾರೆ. ಹೆಲ್ಪಿನ ನೇಚರ್ ಯಾರು ಇರಂಗಿಲ್ಲ. ನಾವು ಒಬ್ರೆ ಅಡ್ಡಾಡೋದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವೇ ಹೋಗ್ತೀವಿ, ಎಲ್ಲದಕ್ಕೂ ನಾವೇ ಮಾಡ್ತೀವಿ. ನಮ್ ಮನೆಯವ್ರು ಇರೋದು ಆರ್ಮಿಯಲ್ಲಿ, ಗುಜರಾತ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ನಾನೇನ್ ಕೇಳ್ತಾ ಇರೋ ಅಂತಂದ್ರೆ, ನಾನು ಬೆಳಗ್ಗಿಂದ 5 ಗಂಟೆಗೆ ಹೋಗಿ ಹಾಲು ತಗೊಂಡ್ ಬರ್ತೀರ ಅಷ್ಟೇ, ಮತ್ತಿಲ್ಲಿ ನಾನು ಅಡ್ಡಾಡೋದು ಹೋಗೋದು ಎಲ್ಲಿ ಮಾಡಲ್ಲ. ಅಂದ್ರೆ ಇದಕ್ಕೆ ಏನಾದ್ರು ಮತ್ತೆ ಒಬ್ಬಳೇ ಇರ್ತೀರಲ್ಲ, ಹೆಂಗ್ ಯಾವಾಗ ಹೋದ್ರೆ ಏನ್ ಅಟ್ಯಾಕ್ ಆಗುತ್ತೋ ಏನೋ ಅಂತ ಏನ್ ಹೆದರಿಕೆ ಅಷ್ಟೇ, ಮತ್ತೇನು ಇಲ್ಲ ಅಂತ ಕೇಳ್ಕೊತಾ ಇದೀನಿ ಅಷ್ಟೇ ನಾನು.
ಈಗ ನಿಮ್ಮ ಆತಂಕ ಭಯ ನಮಗೂ ಅರ್ಥ ಆಗುತ್ತೆ ಸಂಧ್ಯಾ ಅವರೇ, ಬಟ್ ನೀವು ಒಂದು ಒಳ್ಳೆ ಮೆಸೇಜ್ ಕೊಟ್ರಿ ನೋಡಿ. ಸೊ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಂಗೆ ನಾವು ಕಾಪಾಡ್ಕೊಳ್ಬೇಕು, ಹೊರಗಡೆ ಹೋಗಬಾರ್ದು ದಯವಿಟ್ಟು ಅಂತ ನೀವು ಮನವಿ ಮಾಡ್ಕೊಳ್ತಿದ್ದೀರಾ. ಅರ್ಥ ಆಗೋರಿಗೆ ಅದು ಅರ್ಥ ಆದರೆ ಸಾಕು, ಮನೆಯಿಂದ ಹೊರಗಡೆ ಕಾಲಿಡೋಕ್ಕೂ ಮುಂಚೆ ಸೊ ಇಂಥ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಸಾಕು ಅವರು ಅಲ್ವಾ? ಹೌದು ಮೇಡಮ್, ಅದಕ್ಕೆ ಕೇಳ್ತಾ ಇದ್ದೀನಿ, ಜನಕ್ಕೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೊರಗಡೆ ಅಡ್ಡಾಡಬೇಡಿ. ಯಾಕಂದ್ರೆ ಒಬ್ಬೊಬ್ಬರು ಹೆಣ್ಮಕ್ಳು ಇರೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿದೆ. ಯಾರಾದ್ರೂ ಒಬ್ರು ಮನೇಲಿ ಒಬ್ರು ಗಂಡು ಅನ್ನೋದು ಇದ್ದಂದ್ರೆ ಏನ್ ಅನ್ಸಲ್ಲ. ಅಲ್ಲ ಯೋಚನೆ ಮಾಡಬೇಡಿ, ಈಗ ಸರ್ಕಾರ ಈಗ ಸಂಜೆ ವೇಳೆಗೆ ಒಂದು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾರೆ, ಮನೆ ಮನೆಗೆ ಅಗತ್ಯ ವಸ್ತುಗಳು ಏನ್ ಬೇಕು ಅದನ್ನ ತಲುಪಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪ್ಲಾನ್. ಸೊ ಆ ಪಾಲಿಕೆ ಮತ್ತೆ ಅಲ್ಲಿ ಅಧಿಕಾರಿಗಳಿಗೆ ಹಂಚಿಕೆ ಮಾಡ್ತಾರೆ ಮಹಾನಗರಗಳಲ್ಲಿ. ಸೊ ನೋಡೋಣ, ಅದು ಡಿಸ್ಟ್ರಿಬ್ಯೂಟ್ ಆಗುತ್ತಂತೆ, ಅದು ಹೆಂಗ್ ಮಾಡ್ತಾರೆ ಹೆಂಗ್ ಪ್ಲಾನ್ ಮಾಡ್ತಾರೆ ನೋಡೋಣ. ವರಿ ಮಾಡ್ಕೋಬೇಡಿ ಸಂಧ್ಯಾ, ನಿಮ್ ಜೊತೆ ನಾವಿರ್ತೀವಿ, ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅರವಿಂದ್ ಸರ್. ಇವಾಗ ಮತ್ತಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿರೋದು ಈ ಕೊರೋನಾ ವಿಚಾರವಾಗಿ. ಎಷ್ಟು ಹೇಳಿದ್ರೂ ಜನರಿಗೂ ಒಂಥರ ಗೊಂದಲ ಇದ್ದೇ ಇರುತ್ತೆ, ಮತ್ತೆ ಹೊಸ ಹೊಸದಾಗಿ ಒಂದು ಡೌಟ್ಗಳು ಹುಟ್ಕೊಳ್ತಾನೇ ಹೋಗ್ತವೆ. ಇವಾಗ ಮೇಜರ್ ಆಗಿ ಒಂದು ಡೌಟ್ ಬಂದಿರೋದು, ಇವಾಗ ಏನೋ ನಾವು ಕೇಳ್ಪಟ್ವಿ ಚೀನಾದಲ್ಲಿ ಏನು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ರಲ್ಲ ಅವ್ರಿಗೆ ಮತ್ತೆ ಪಾಸಿಟಿವ್ ಬಂದಿದೆ ಅಂತ ಕೇಳ್ಪಟ್ವಿ, ಅಂದ್ರೆ ಇದು ಗುಣ ಆಗಲ್ಲ ಅಂತ ನಾವೇನ್ ತಿಳ್ಕೋಬೇಕು? ಅಂದ್ರೆ ಸದ್ಯದ ವೈರಸ್ ಕೋಸ್ಕರ ಮ್ಯೂಟೇಷನ್ ಸೆಕೆಂಡ್ ರೌಂಡ್ ಆಫ್ ರೀಇನ್ಫೆಕ್ಷನ್ ತರ ಆಗೋದಿಲ್ಲ. ಯಾಕೆ ನಿಮ್ಗೆ ಒಂದ್ಸಲ ವೈರಲ್ ಇನ್ಫೆಕ್ಷನ್ ಬಂದವ್ರೆ ನಿಮ್ಮಲ್ಲಿ ಆಂಟಿಬಾಡಿಸ್ ಉಟ್ಕೊಂಡಿರುತ್ತೆ, ಹಾಗಾಗಿ ಆ ವೈರಸ್ ಇಂದ ನಿಮ್ಗೆ ಸೀರಿಯಸ್ನೆಸ್ ಅಂತ ಸೀರಿಯಸ್ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆದ್ರೆ ಅದೇ ವೈರಸ್ ಅಂದ್ರೆ ಪುನಃ ಮ್ಯೂಟೇಷನ್ ಆದ್ರೆ ಸೆಕೆಂಡ್ ವೇವ್ ಬಂದಿರೋ ಚಾನ್ಸ್ ಇರುತ್ತೆ. ಎರಡನೇದಾಗಿ ಮೊದಲು ಬಂದಾಗ ಏನ್ ನೀವು ಕಂಟೈನ್ ಮಾಡಿರ್ತೀರ, ಉದಾಹರಣೆಗೆ ಜಯನಗರದಲ್ಲಿ ಇಬ್ರಿಗೆ ಪಾಸಿಟಿವ್ ಬಂದಿದ್ರೆ ಇಬ್ರಿ ಜಯನಗರ ಬ್ಲಾಕ್ ಮಾಡಿ ಇಟ್ಕೊಂಡಿದ್ರೆ ಮಲ್ಲೇಶ್ವರಂದಲ್ಲಿ ಯಾರಿಗೂ ಬಂದಿಲ್ಲ ಅಂತ ಇಟ್ಕೊಳ್ಳಿ. ಬಟ್ ನೀವು ಇದನ್ನ ರಿಲ್ಯಾಕ್ಸ್ ಮಾಡಿದಾಗ ಕಂಟೈನ್ಮೆಂಟ್ ನ ಸ್ವಲ್ಪ ಕ್ವಾರಂಟೈನ್ ಅನ್ನ ರಿಲ್ಯಾಕ್ಸ್ ಮಾಡಿದಾಗ ಅವ್ರ ಜನ ಆ ಕಡೆ ಈ ಕಡೆ ಓಡಾಡಿದಾಗ ಆ ಏರಿಯಾದಲ್ಲಿ ಬಂದಿರಬಹುದು. ಸೊ ಹಾಗಾಗಿ ಮೊದಲು ಇನ್ಫೆಕ್ಷನ್ ಆಗದೆ ಇರೋರಿಗೆ ಇನ್ಫೆಕ್ಷನ್ ಆಗಿ ರೀಇನ್ಫೆಕ್ಷನ್ ಅಂತ ಹೇಳ್ಬೋದು, ಅಥವಾ ಸೆಕೆಂಡ್ ವೇವ್ ಅಂತ ಹೇಳ್ಬೋದು, ಆ ತರ ಆಗಿರ್ಲಿಕ್ಕೆ ಚಾನ್ಸಸ್ ಇದೆ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟು ತನಕ ಲೈನ್ ಅಲ್ಲಿ ಇದ್ರಿ, ಸಾಕ ಜನ ಕ್ವಶನ್ ಕೇಳಿದ್ರು, ಸಂದೇಹ ಎಲ್ಲ ಕ್ಲಿಯರ್ ಮಾಡಿದ್ವಿ, ಇನ್ಫಾರ್ಮೇಶನ್ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ವೀಕ್ಷಕರೇ, ಪದೇ ಪದೇ ಇದನ್ನೇ ನಾವು ಹೇಳ್ತಿರೋದು, ಸ್ಟೇ ಹೋಮ್ ಸ್ಟೇ ಹೋಮ್ ಸ್ಟೇ ಹೋಮ್. ಯಾಕಂದ್ರೆ ಒಬ್ರು ಕಾಲರ್ ಲಾಸ್ಟಲ್ಲಿ ಮಾತಾಡಿದ್ರಲ್ಲ ಸಂಧ್ಯಾ ಅಂತ, ನೋಡಿ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೀವು ಹೊರಗಡೆ ಅಲಿಯೋದ್ರಿಂದ ಬೇರೆಯವರಿಗೆ ತೊಂದರೆ ಮಾಡಬೇಡಿ, ಅದೇ ನಮ್ಮ ಕಳಕಳಿಯ ವಿನಂತಿ. ಮತ್ತೆ ನಿಮ್ಮ ಫ್ಯಾಮಿಲಿಗೂ ಕೂಡ ತೊಂದರೆ ಆಗುತ್ತೆ, ಮನೆಯಿಂದ ಹೊರಗಡೆ ಕಾಲಿಡೋಕ್ಕೂ ಮುಂಚೆ ಅದನ್ನೆಲ್ಲ ಯೋಚನೆ ಮಾಡಿ. ನಿಮ್ಮ ಜೀವಕ್ಕಷ್ಟೇ ಆಪತ್ತು ಬರೋದಲ್ಲ, ಉಳಿದವ್ರಿಗೂ ನೀವು ಸಂಕಟ ತರ್ತೀರಾ. ಸೊ ಅವರ ಪ್ರಾಣ ರಕ್ಷಣೆ, ಅವರ ಜೀವ ಉಳಿಸೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ, ಮನೇಲೇ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.